ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು 2020ರಲ್ಲಿ ರಿಲೀಸ್ ಆಗಿದ್ದ ದ ಕ್ಲೋಸೆಟ್ ಅನ್ನ ಸೌತ್ ಕೊರಿಯನ್ ಹಾರರ್ ಫಿಲ್ಮ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯನ್ನ ಕಿಮ್ ಕ್ವಾಂಗ್ ಬಿನ್ ಅನ್ನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಮೂವಿಯ ಕಾನ್ಸೆಪ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ, ಅದಕ್ಕೋಸ್ಕರ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ಮೂವಿಯ ಸ್ಟೋರಿ ಕಡೆ ಹೋಗಿನ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಈ ಮೂವಿಯ ಸ್ಟಾರ್ಟಿಂಗಲ್ಲಿ ಒಂದು ರೆಕಾರ್ಡ್ ಮಾಡಿರೋ ವಿಡಿಯೋನ ತೋರಿಸ್ತಾರೆ. ಈ ವಿಡಿಯೋವಿನಲ್ಲಿ ಒಬ್ಳು ಶಮನ್ ಒಂದು ರಿಚುವಲ್ ಅನ್ನ ಮಾಡ್ತಾ ಇರ್ತಾಳೆ. ಸ್ನೇಹಿತರೆ, ಇಲ್ಲಿ ಶಮನ್ ಅಂದ್ರೆ ಅವರೊಬ್ರು ಎಕ್ಸಾರ್ಸಿಸ್ಟ್ ಆಗಿರ್ತಾರೆ, ಅಂದ್ರೆ ದೆವ್ವವನ್ನ ಬಿಡಿಸೋರಾಗಿರ್ತಾರೆ. ಸೊ ಈ ರಿಚುವಲ್ ಅನ್ನ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವಳು ಸೈಲೆಂಟ್ ಆಗ್ಬಿಡ್ತಾಳೆ, ಮತ್ತೆ ಆ ಮನೆಯಲ್ಲಿರೋ ಒಂದು ಕ್ಲೋಸೆಟ್ ಹತ್ರ ಬರ್ತಾಳೆ. ಸೊ ಇಲ್ಲಿ ಕ್ಲೋಸೆಟ್ ಅಂದ್ರೆ ಸ್ನೇಹಿತರೆ ಒಂದು ದೊಡ್ಡ ಕಬರ್ಡ್ ಆಗಿರುತ್ತೆ. ಅವಳು ಆ ಕ್ಲೋಸೆಟ್ ಹತ್ರ ಬರ್ತಿದ್ದಂಗೆ ಅದು ಇದ್ದಕ್ಕಿದ್ದಂಗೆ ಓಪನ್ ಆಗಕ್ಕೆ ಶುರು ಆಗುತ್ತೆ. ನಂತರ ಅವಳು ಆ ಕ್ಲೋಸೆಟ್ ನ ಮುಂದೆ ಬಂದು ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ತನ್ನ ಕುತ್ತಿಗೆಯನ್ನ ಕುಯ್ಕೊಂಡು ಸಾವನ್ನಪ್ಪತ್ತಾಳೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸೀನಲ್ಲಿ ಸಾಂಗ್ವನ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಇಲ್ಲಿ ಸಾಂಗ್ವನ್ ಒಂದು ಕಂಪ್ನಿಯಲ್ಲಿ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಇವನ ಜೊತೆ ಕಾರಲ್ಲಿ ತನ್ನ ಮಗಳು ಈನಾ ಕೂಡ ಇರ್ತಾಳೆ. ಈ ಸೀನ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಸಾಂಗ್ವನ್ ತನ್ನ ಮಗಳಿಗೋಸ್ಕರ ಒಬ್ಳು ನ್ಯಾನಿಯನ್ನ ಹುಡುಕ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಈನಾ ಕೂಡ ಬೇಜಾರಲ್ಲಿ ಇರ್ತಾಳೆ, ಮತ್ತೆ ಅವಳು ತನ್ನ ತಂದೆಯನ್ನ ಮಾತಾಡಿಸ್ತಾನೆ ಇರಲ್ಲ. ಸೊ ಸ್ನೇಹಿತರೆ, ಇವರಿಬ್ರು ತಮ್ಮ ಹೊಸ ಮನೆಗೆ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಸ್ನೇಹಿತರೆ, ಈನಾ ಯಾವಾಗಲೂ ಡಿಪ್ರೆಸ್ಡ್ ಆಗಿರ್ತಾಳೆ, ಹಂಗಾಗಿ ಡಾಕ್ಟರ್ ಅವಳಿಗೆ ಒಂದು ಒಳ್ಳೆ ವಾತಾವರಣ ಇರೋ ಜಾಗದಲ್ಲಿ ಇರಕ್ಕೆ ಹೇಳಿರ್ತಾರೆ. ಸೊ ಅವರು ದಾರಿಲಿ ಹೋಗ್ತಿರ್ಬೇಕಾದ್ರೆ ಸಾಂಗ್ವನ್ಗೆ ಇದ್ದಕ್ಕಿದ್ದಂಗೆ ರೋಡಲ್ಲಿ ಏನೋ ಬಿದ್ದಿರಾಗ ಕಾಣಿಸುತ್ತೆ. ಅದೇನು ಅಂತ ಅವನು ಕಾರ್ನ ನಿಲ್ಲಿಸಿ ಹತ್ರ ಬಂದು ನೋಡ್ತಾನೆ. ಸೊ ಅಲ್ಲಿ ಒಂದು ಜಿಂಕೆ ಮರಿ ಸಾವನ್ನಪ್ಪಿರುತ್ತೆ. ಸೊ ಅದನ್ನು ನೋಡ್ಕೊಂಡು ಅವನು ವಾಪಸ್ ತನ್ನ ಕಾತ್ರ ಬರ್ತಾ ಇರ್ತಾನೆ. ಆವಾಗ ನೋಡ್ತಾನೆ ಈನಾ ಕಾಡಿನ ಒಳಗಡೆ ಓಡೋಗ್ತಾ ಇರ್ತಾಳೆ. ಸೊ ಇದನ್ನ ನೋಡಿ ಸಾಂಗ್ವನ್ ಕೂಡ ಕಾಡಿನ ಒಳಗಡೆ ಓಡ್ ಬರ್ತಾನೆ. ಸೊ ಈನಾಳನ್ನ ಅವನು ಸ್ವಲ್ಪ ತಲ್ಲೆ ಹುಡ್ಕಾಡದ ಮೇಲೆ ಅವಳು ಒಂದು ಜಾಗದಲ್ಲಿ ನಿಂತಿರ್ತಾಳೆ. ಸ್ನೇಹಿತರೆ, ಇಲ್ಲಿ ಈನಾ ಒಂದು ಮನೆಯನ್ನ ನೋಡ್ಕೊಂಡು ನಿಂತಿರ್ತಾಳೆ. ಆವಾಗ ಸಾಂಗ್ವನ್ ಈನಾಗೆ ಇದೇ ನಮ್ಮ ಹೊಸ ಮನೆ, ಇದು ನಿನ್ಗೆ ಇಷ್ಟ ಆಯ್ತಾ ಅಂತ ಕೇಳ್ತಾನೆ. ಆದ್ರೆ ಈನಾ ಅದಕ್ಕೇನು ರಿಪ್ಲೈನೇ ಮಾಡಲ್ಲ, ಅವಳು ಆ ಮನೆ ಹತ್ರ ಹೊರಡ್ತಾಳೆ. ಸೊ ನಂತರ ಸಾಂಗ್ವನ್ ಕೆಲವು ಸಾಮಾನುಗಳನ್ನು ತಗೊಂಡು ಆ ಮನೆಗೆ ಬರ್ತಾನೆ. ಸೊ ಅವನು ಒಂದು ರೂಮ್ ಒಳಗಡೆ ಬಂದಾಗ ಅಲ್ಲಿ ಅವನಿಗೆ ಮಕ್ಕಳು ನಗ್ತಾ ಇರೋ ಶಬ್ದ ಕೇಳಿಸುತ್ತೆ. ಆವಾಗ ಅವನಿಗೆ ಈ ಕಾಡಲ್ಲಿ ಯಾವ ಮಕ್ಕಳಿದ್ದಾರೆ ಅಂತ ಡೌಟ್ ಬಂದು ಕಿಟಕಿಯಿಂದ ಹೊರಗಡೆ ನೋಡ್ತಾನೆ, ಆದರೆ ಅಲ್ಲಿ ಯಾರೂ ಇರಲ್ಲ. ಸೊ ಅವಾಗ ಅವನು ಕಿಟಕಿ ಹತ್ರ ನಿಂತಿರ್ಬೇಕಾದ್ರೆ ಒಂದು ಕಾಗೆ ಇದ್ದಕ್ಕಿದ್ದಂಗೆ ಬಂದು ಆ ಕಿಟಕಿಯ ಗಾಜಿಗೆ ಹೊಡೆಯುತ್ತೆ. ಸೊ ಇದನ್ನು ನೋಡ್ತಿದ್ದಂಗೆ ಸಾಂಗ್ವನ್ಗೆ ಪ್ಯಾನಿಕ್ ಅಟ್ಯಾಕ್ ಆಗೋಕ್ಕೆ ಶುರು ಆಗುತ್ತೆ. ಅವನು ಗಾಬರಿಯಲ್ಲಿ ಉಸಿರಾಡೋಕ್ಕೂ ಕೂಡ ಆಗ್ತಿರಲ್ಲ, ನೆಲದ ಮೇಲೆ ಬಿದ್ದು ಒದ್ದಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಅವನ ಮನಸ್ಸಲ್ಲಿ ಒಂದು ವಿಷನ್ ಬರೋಕ್ಕೆ ಶುರು ಆಗುತ್ತೆ. ಸೊ ಒಂದಿನ ಸಾಂಗ್ವನ್ ತನ್ನ ಹೆಂಡತಿ ಸಿಯೋಂಗಿ ಮತ್ತೆ ತನ್ನ ಮಗಳು ಈನಾ ಜೊತೆ ಕಾರಲ್ಲಿ ಬರ್ತಾ ಇರ್ತಾನೆ. ಆಗ ಸಿಯೋಂಗಿ ಕೇಳ್ತಾಳೆ, ನೀನು ನಮ್ಮ ಮಗಳ ಅವಾರ್ಡ್ ಸೆರೆಮನಿಗೆ ಯಾಕೆ ಬರಲಿಲ್ಲ ಅಂತ. ಸೊ ಅದಕ್ಕೆ ಸಾಂಗ್ವನ್ ಹೇಳ್ತಾನೆ, ನಾನು ನನ್ನ ಹೊಸ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದೆ, ಹಂಗಾಗಿ ಬರಕ್ಕಾಗ್ಲಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಸಿಯೋಂಗಿಗೆ ಸ್ನೇಹಿತರೆ ಈನಾ ಅವಾರ್ಡ್ ಇಸ್ಕೊಳೋದನ್ನ ಸಾಂಗ್ವನ್ ನೋಡ್ಲಿಲ್ಲ ಅಂತ ಬೇಜಾರಾಗಿರುತ್ತೆ. ಸೊ ಇದೇ ರೀತಿ ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಸಾಂಗ್ವನ್ ಹಿಂದೆ ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವರ ಕಾರಿಗೆ ಒಂದು ಟ್ರಕ್ ಬಂದು ಗುದ್ದುತ್ತೆ. ಸೊ ಇದೇ ಆಕ್ಸಿಡೆಂಟ್ ಅಲ್ಲಿ ಸಿಯೋಂಗಿ ಸಾವನ್ನಪ್ಪಿರ್ತಾಳೆ, ಆದ್ರೆ ಸಾಂಗ್ವನ್ ಮತ್ತೆ ಈನಾ ಬದುಕುಳ್ದಿರ್ತಾರೆ. ಸೊ ಈ ಪ್ಯಾನಿಕ್ ಅಟ್ಯಾಕ್ ಬಂದಿದ್ರಿಂದ ಸಾಂಗ್ವನ್ ತನ್ನ ಜೋಬಲ್ಲಿದ್ದ ಮಾತ್ರೆಗಳನ್ನ ನುಂಗ್ತಾನೆ, ಇದರಿಂದ ಅವನು ನಾರ್ಮಲ್ ಆಗ್ತಾನೆ. ಸೊ ಇಲ್ಲಿ ಸ್ನೇಹಿತರೆ, ಸಿಯೋಂಗಿ ಸಾವನ್ನಪ್ಪಾದ್ಮೇಲೆ ಸಾಂಗ್ವನ್ ಮತ್ತೆ ಈನಾ ಇಬ್ರು ಕೂಡ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾರೆ, ಇದರಿಂದಾನೆ ಅವರವ್ರದೇ ಆದ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ. ಸೊ ನಂತರ ಈನಾ ತನ್ನ ತಾಯಿಯ ವಿಡಿಯೋಸ್ಗಳನ್ನ ನೋಡಿ ತುಂಬಾನೇ ದುಃಖ ಪಡ್ತಾ ಇರ್ತಾಳೆ. ಸೊ ಅದೇ ಸಮಯಕ್ಕೆ ಅಲ್ಲಿ ಯಾರೋ ಬಾಕ್ಲು ಬಡ ಶಬ್ದ ಕೇಳಿಸ್ತಾ ಇರುತ್ತೆ. ಸೊ ಆಗ ಅವಳು ಅದೇ ಶಬ್ದವನ್ನ ಕೇಳಿಸ್ಕೊಂಡು ಆ ರೂಮ್ ಅಲ್ಲಿರೋ ಕ್ಲೋಸೆಟ್ ಹತ್ರ ಬರ್ತಾಳೆ. ನಂತರ ಅವಳು ಆ ಕ್ಲೋಸೆಟ್ ನ ಡೋರ್ ಅನ್ನ ಓಪನ್ ಮಾಡಿದಾಗ ಅದರ ಒಳಗಡೆ ಯಾರು ಇರಲ್ಲ. ಸೊ ಇಲ್ಲಿ ಈನಾ ಕ್ಲೋಸೆಟ್ ಅನ್ನ ನೋಡ್ತಾ ಇದ್ರೆ ಅವಳನ್ನ ಯಾರೋ ಹಿಂದ್ಗಡೆಯಿಂದ ನೋಡ್ತಾ ಇರ್ತಾರೆ. ಸೊ ಅವಳು ಕೂಡ ಒಬ್ಳು ಹುಡುಗಿ ಆಗಿರ್ತಾಳೆ. ಸೊ ಈನಾ ಕೂಡ ಹಿಂದೆ ತಿರುಗಿ ಅವಳನ್ನ ನೋಡ್ತಿದ್ದಂಗೆ ಕಿರ್ಚಾಡಕ್ಕೆ ಶುರು ಮಾಡ್ತಾಳೆ. ಅವಳು ಕಿರ್ಚೋ ಶಬ್ದವನ್ನ ಕೇಳಿಸ್ಕೊಂಡು ಸಾಂಗ್ವನ್ ಕೂಡ ಅವಳ ರೂಮ್ ಹತ್ರ ಬರ್ತಾನೆ. ಸೊ ಸಾಂಗ್ವನ್ ಈನಾಗೆ ಕೇಳ್ತಾನೆ, ನೀನು ಯಾಕೆ ಕಿರ್ಚ್ಕೊಂಡೆ ಅಂತ. ಅದಕ್ಕೆ ಈನಾ, ನಾನು ಕಿರ್ಚ್ಕೊಳ್ಳೇ ಇಲ್ಲ ಅಂತ ಹೇಳ್ತಾಳೆ. ಮತ್ತೆ ಅವಳು ನಗ್ನಗ್ತ ತನ್ನ ತಂದೆಯ ಜೊತೆ ಮಾತಾಡ್ತಾ ಇರ್ತಾಳೆ. ಇಲ್ಲಿವರೆಗೂ ಸ್ನೇಹಿತರೆ, ಅವಳು ತನ್ನ ತಂದೆಯನ್ನ ನೋಡ್ತಾನೂ ಇರಲ್ಲ, ಆದ್ರೆ ಈಗ ತನ್ನ ತಂದೆಯನ್ನ ಖುಷಿ ಖುಷಿಯಾಗಿ ಮಾತಾಡಿಸ್ತಾ ಇರ್ತಾಳೆ. ನಂತರ ಸಾಂಗ್ವನ್ ಒಂದು ವಿಷಯವನ್ನ ಗಮನಿಸ್ತಾನೆ, ಅದೇನಂದ್ರೆ ಈನಾ ತನ್ನ ಕೈಯಲ್ಲಿ ಒಂದು ಗೊಂಬೆ ನಡ್ಕೊಂಡಿರ್ತಾಳೆ, ಅದೊಂದು ಹಳೆ ಗೊಂಬೆ ಆಗಿರುತ್ತೆ. ಈ ಗೊಂಬೆ ನನಗೆ ಕ್ಲೋಸೆಟ್ ಅಲ್ಲಿ ಸಿಕ್ತು ಅಂತ ಅವಳು ಹೇಳ್ತಾಳೆ. ಸೊ ಇದಾದ್ಮೇಲೆ ಸಾಂಗ್ವನ್ ತನ್ನ ಪ್ರಾಜೆಕ್ಟ್ ಮೇಲೆ ಒಂದು ಬಿಲ್ಡಿಂಗ್ ಸೈಟ್ಗೆ ಬಂದಿರ್ತಾನೆ. ಸೊ ಅಲ್ಲಿಗೆ ಬಂದಾಗ ಅವನಿಗೆ ಗೊತ್ತಾಗುತ್ತೆ, ಅವನು ಮಾಡ್ಬೇಕಾಗಿರೋ ಪ್ರಾಜೆಕ್ಟ್ ಅನ್ನ ಅವರ ಕಂಪ್ನಿಯವರು ಬೇರೆಯವ್ರಿಗೆ ಕೊಡ್ಬೇಕು ಅನ್ಕೊಂಡಿರ್ತಾರೆ. ಯಾಕಂದ್ರೆ ಅವನು ತುಂಬಾ ದಿನಗಳಿಂದ ಆ ಬಿಲ್ಡಿಂಗ್ ಸೈಟ್ಗೆ ಬರ್ತಾನೆ ಇರಲ್ಲ, ಅವನು ತನ್ನ ಮಗಳನ್ನ ನೋಡ್ಕೊಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತಾನೆ. ಸೊ ನಂತರ ಅವನ ಫ್ರೆಂಡ್ ಒಬ್ಬ ಹೇಗೋ ಮಾಡಿ ಸಾಂಗ್ವನ್ಗೆ ಈ ಹೊಸ ಪ್ರಾಜೆಕ್ಟ್ ಅನ್ನ ಕೊಡ್ಸಿರ್ತಾನೆ. ಸೊ ಇದಾದ್ಮೇಲೆ ಅವನು ವಾಪಸ್ ಮನೆಗೆ ಬಂದು ಈ ನಾಳಿಗೆ ಒಂದು ವಿಷಯವನ್ನ ಹೇಳ್ತಾನೆ.
ಅವನು ಏನಾಗಿ ಹೇಳ್ತಾನೆ, ನಾನು ಒಂದು ಮ್ಯೂಸಿಯಂ ಅನ್ನು ಡಿಸೈನ್ ಮಾಡ್ತಾ ಇದ್ದೀನಿ, ಸೊ ಮ್ಯೂಸಿಯಂನ ಕನ್ಸ್ಟ್ರಕ್ಷನ್ ವರ್ಕ್ ಇನ್ನೇನು ಶುರು ಆಗುತ್ತೆ, ಹಂಗಾಗಿ ನಾನು ಆ ಬಿಲ್ಡಿಂಗ್ ಸೈಟಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಅದಕ್ಕೆ ನಾನು ನಿನಗೋಸ್ಕರ ಒಬ್ಬಳು ನ್ಯಾನಿಯನ್ನು ಕರ್ಕೊಂಬರ್ತೀನಿ, ಒಂದು 2 ತಿಂಗಳು ನಾನು ಅಲ್ಲೇ ಇರಬೇಕಾಗುತ್ತೆ, ಆದರೆ ವೀಕೆಂಡ್ಗೆ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತೇನೆ. ಸೊ ಇದರಿಂದ ಈನಾಗೆ ತುಂಬ ಬೇಜಾರಾಗುತ್ತೆ. ಸೊ ಇದಾದ್ಮೇಲೆ ಸಾಂಗ್ವನ್ ಕೂಡ ತನ್ನ ಮಗಳಿಗೆ ಏನು ಮಾಡೋಕ್ಕಾಗ್ತಿರ್ವಲ್ಲ ಅಂತ ಬೇಜಾರಲ್ಲೇ ಅವಳ ರೂಮಿಂದ ಹೊರಗಡೆ ಬರ್ತಾನೆ. ಸೊ ಇದಾದ್ಮೇಲೆ ಅವತ್ತಿನ ರಾತ್ರಿ ಸಾಂಗ್ವನ್ ಯಾವುದೋ ಒಂದು ಡಿಸೈನನ್ನು ಮಾಡ್ತಾ ಇರ್ತಾನೆ, ಆವಾಗ ಅವನಿಗೆ ಮೇಲುಗಡೆ ಯಾರೋ ಓಡಾಡ್ತಿರೋ ಶಬ್ದ ಕೇಳಿಸುತ್ತೆ. ಸೊ ಅದು ಏನೇ ಇರಬೇಕು ಅಂತ ಅವನು ಸುಮ್ಮನಾಗ್ತಾನೆ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಯಾರೋ ವೈಲಿನ್ ನುಡ್ಸೋ ಶಬ್ದ ಕೇಳಿಸುತ್ತೆ. ಈನಾಳಿಗೆ ವೈಲಿನ್ ನುಡ್ಸೋಕೆ ಇಷ್ಟ ಇರೋದ್ರಿಂದ ಅದು ಕೂಡ ಏನೇ ಇರಬೇಕು ಅಂತ ಅವನು ಸುಮ್ಮನಾಗ್ತಾನೆ. ಆದರೆ ಅವಾಗ ಇದ್ದಕ್ಕಿದ್ದಂಗೆ ತುಂಬ ಕರ್ಕಶವಾಗಿ ವೈಲಿನ್ ನುಡಿಸ್ತಾ ಇರೋ ಶಬ್ದ ಕೇಳಿಸುತ್ತೆ. ಆವಾಗ ಅವನು ಸೀದಾ ಈನಾಳ ರೂಮ್ ಹತ್ರ ಬರ್ತಾನೆ. ಅವನ ರೂಮ್ಗೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಈನಾ ಮಲ್ಗೆ ಇದ್ದಾಳೆ ಅಂತ. ಅವಳ ವೈಲಿನ್ ಕೂಡ ದೂರದಲ್ಲಿ ಇಟ್ಟಿರ್ತಾಳೆ. ಸೊ ಅದೇ ಸಮಯಕ್ಕೆ ಆ ರೂಮ್ ಅಲ್ಲಿರೋ ಕ್ಲೋಸೆಟ್ ನ ಡೋರ್ ತಂತಾನೆ ಓಪನ್ ಆಗುತ್ತೆ. ಸೊ ಸಾಂಗೋನ್ ಆ ಕ್ಲೋಸೆಟ್ ಹತ್ರ ಬಂದು ಅದರ ಡೋರ್ ಅನ್ನ ಮುಚ್ಚಕ್ಕೆ ಅಂತ ಹೋಗ್ತಾನೆ. ಆಗ ಇದ್ದಕ್ಕಿದ್ದಂಗೆ ಅದರ ಒಳಗಡೆಯಿಂದ ಒಬ್ಬಳು ಮಹಿಳೆ ಹೊರಗಡೆ ಬರ್ತಾಳೆ, ಮತ್ತೆ ಅವಳ ಕುತ್ತಿಗೆನ ಚಾಕುವಿನಿಂದ ಕುಯ್ಕೊಂತಾಳೆ. ಸೊ ಸ್ನೇಹಿತರೆ, ಮಹಿಳೆ ಬೇರೆ ಯಾರು ಅಲ್ಲ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದ ಶಮನ್ ಆಗಿರ್ತಾಳೆ. ಸೊ ಆ ಮಹಿಳೆನ ನೋಡ್ತಿದ್ದಂಗೆ ಸಾಂಗೋನ್ ನಿದ್ರೆಯಿಂದ ಎದ್ದೇಳ್ತಾನೆ. ಸೊ ಇದೆಲ್ಲ ನಡೆದಿದ್ದು ಒಂದು ಕನಸು ಅಂತ ಅವನು ಸುಮ್ಮನೆ ಆಗ್ತಾನೆ. ಸೊ ಇದಾದ್ಮೇಲೆ ಸಾಂಗೋನ್ ಈನಾಳ ಬಗ್ಗೆ ಇನ್ನಷ್ಟು ವಿಚಿತ್ರವಾಗಿರೋ ವಿಷಯಗಳನ್ನ ಗಮನಿಸ್ತಾ ಬರ್ತಾನೆ. ಅವಳು ತನ್ನ ಹತ್ರ ಇದ್ದ ವೈಲಿನ್ ಅನ್ನ ಪೂರ್ತಿ ಡ್ಯಾಮೇಜ್ ಮಾಡಿರ್ತಾಳೆ. ಅಷ್ಟೇ ಅಲ್ಲದೆ ಅವನು ಡಿಸೈನ್ ಮಾಡಿದ್ದ ಒಂದು ಡ್ರಾಯಿಂಗ್ ಅನ್ನು ಕೂಡ ಅವಳು ಹಾಳು ಮಾಡಿರ್ತಾಳೆ. ಸೊ ಇದಾದ್ಮೇಲೆ ಅವನು ತನ್ನ ಮಗಳನ್ನ ಆರ್ಟ್ ಕ್ಯಾಂಪ್ಗೆ ಕಳಿಸೋಕೆ ಯೋಚನೆ ಮಾಡ್ತಾ ಇರ್ತಾನೆ. ಅವಳನ್ನ ಕ್ಯಾಂಪ್ಗೆ ಕಳಿಸಿದ್ರೆ ಅವನು ತನ್ನ ವರ್ಕ್ ಮೇಲೆ ಫೋಕಸ್ ಮಾಡ್ಬೋದು ಅಂತ ಅವನು ಅನ್ಕೊಂಡಿರ್ತಾನೆ. ಇದಾದ್ಮೇಲೆ ಈನ ತನ್ನ ತಂದೆಯ ಜೊತೆ ಕೆಟ್ಟದಾಗಿ ನಡ್ಕೊಳಕ್ಕೆ ಶುರು ಮಾಡಿರ್ತಾಳೆ. ಅವಳು ಹೇಳ್ತಾಳೆ, ನನಗೆ ಏನು ಕೊಡಿಸ್ಬೇಕು ಅಂತ ಗೊತ್ತಿಲ್ಲ, ನೀನು ನಿನ್ನನ್ನು ತಂದೆ ಅಂತ ಕರಿತೀಯಲ್ಲ ಅಂತ ಹೇಳ್ತಾಳೆ. ಸೊ ಇದರಿಂದ ಸಾಂಗ್ವಾನ್ಗೆ ತುಂಬಾ ಬೇಜಾರಾಗಿರುತ್ತೆ. ಅದೇ ಸಮಯಕ್ಕೆ ಈನಾಳನ್ನು ನೋಡ್ಕೊಳೋಕೆ ಅಂತ ಒಬ್ಳು ನ್ಯಾನಿ ಬರ್ತಾಳೆ. ಸೊ ನಂತರ ಸಾಂಗ್ವಾನ್ ಕೆಲಸಕ್ಕೆ ಅಂತ ಅಲ್ಲಿಂದ ಹೊರಡ್ತಾನೆ. ಸೊ ಮನೆಯಲ್ಲಿ ನ್ಯಾನಿ ಈನಾಳಿಗಿಂತ ತನ್ನನ್ನು ತಾನು ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ. ಅವಳು ಆರಾಮಾಗಿ ರೂಮಲ್ಲಿ ತನ್ನ ಪಾಡಿಗೆ ತಾನು ತಿನ್ಕೊಂಡು ಕುಡ್ಕೊಂಡು ಇರ್ತಾಳೆ. ಸೊ ಅದೇ ಸಮಯಕ್ಕೆ ಅವಳಿಗೆ ಈನ ಕಿರ್ಚಾಡ್ತಿರೋ ಶಬ್ದ ಕೇಳಿಸುತ್ತೆ. ಆದರೆ ಅವಳು ಅಲ್ಲಿ ಏನಾಗ್ತಿದೆ ಅಂತ ನೋಡೋಕ್ಕೂ ಕೂಡ ಹೋಗಲ್ಲ. ಸೊ ಈ ನ್ಯಾನಿ ಅವಳಿಗೆ ತಿನ್ನಕ್ಕೆ ಅಂತ ಏನೇ ಮಾಡಿಕೊಟ್ರು ಈನ ಅದನ್ನು ತಿಂತಾ ಇರಲ್ಲ. ಆಗ ನ್ಯಾನಿ ಈನಾಳಿಗೆ ಕೊಟ್ಟಿದ್ದ ಊಟವನ್ನೆಲ್ಲ ಚೆಲ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅವಳಿಗೆ ಹಾಲಿನ ಒಳಗಡೆ ಒಂದು ಮೀನು ಸಿಗುತ್ತೆ. ಸೊ ಇದನ್ನ ಈನ ನೋಡಿ ನಗಾಡ್ಕೊಂಡು ಅಲ್ಲಿಂದ ತನ್ನ ರೂಮ್ಗೆ ಹೋಗ್ತಾಳೆ. ಸೊ ಈ ರೀತಿ ಈನ ಅವಳಿಗೆ ಮಾಡ್ತಿರೋದ್ರಿಂದ ನ್ಯಾನಿ ತನ್ನ ಮೊದಲನೇ ದಿನಾನೇ ತನ್ನ ಕೆಲಸವನ್ನ ಬಿಟ್ಟು ಹೋಗ್ತಾಳೆ. ಇದಾದ್ಮೇಲೆ ಅವತ್ತಿನ ರಾತ್ರಿ ಈನ ತನ್ನ ರೂಮಲ್ಲಿರೋ ಕ್ಲೋಸೆಟ್ ಹತ್ರ ಬರ್ತಾಳೆ, ಮತ್ತೆ ಅಲ್ಲಿ ನನ್ನ ನಿನ್ನ ಜೊತೆ ಕರ್ಕೊಂಡೋಗು ಅಂತ ಹೇಳ್ತಾಳೆ. ಸೊ ಅವಾಗ ಕ್ಲೋಸೆಟ್ನ ಒಳಗಡೆಯಿಂದ ನೀನು ನಮ್ಮ ಜೊತೆ ಬಾ, ನಿನ್ನನ್ನು ನಾವು ಇಲ್ಲಿಂದ ಕರ್ಕೊಂಡೋಗ್ತೀವಿ ಅಂತ ಯಾರೋ ಹೇಳ್ತಾರೆ. ಸೊ ಆಗ ಸ್ನೇಹಿತರೆ ಇದ್ದಕ್ಕಿದ್ದಂಗೆ ಕ್ಲೋಸೆಟ್ನ ಒಳಗಡೆಯಿಂದ ಕೆಲವು ಕೈಗಳು ಹೊರಗಡೆ ಬರುತ್ತೆ. ನಂತರ ಅವರು ಈನಾಳನ್ನು ಕ್ಲೋಸೆಟ್ನ ಒಳಗಡೆ ಕರ್ಕೊಂಡೋಗ್ತಾರೆ. ಸೊ ಇದೆಲ್ಲ ಆದಮೇಲೆ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಸಾಂಗ್ವನ್ ತನ್ನ ಮನೆಗೆ ಬಂದಿರ್ತಾನೆ. ತನ್ನ ಮಗಳು ಅಲ್ಲಿ ಇಲ್ದಲೇ ಇರೋದು ಗೊತ್ತಾಗಿ ಅವನು ಪೊಲೀಸ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಡ್ತಾನೆ. ಸೊ ನಂತರ ಅವನು ಕೂಡ ತನ್ನ ಮಗಳನ್ನು ಹುಡ್ಕೋಕ್ಕೆ ಶುರು ಮಾಡ್ತಾನೆ. ಅವನು ಎಲ್ಲ ಕಡೆ ಪೋಸ್ಟರ್ಸ್ಗಳನ್ನು ಮತ್ತು ಬ್ಯಾನರ್ಸ್ಗಳನ್ನು ಹಾಕಿರ್ತಾನೆ. ಸೊ ಇದೆಲ್ಲ ಆಗಿ 1 ತಿಂಗಳಾಗೋಗಿರುತ್ತೆ. ಹಂಗಾದರೂ ಕೂಡ ಪೊಲೀಸ್ ಅವ್ರಿಗೆ ಈನ ಎಲ್ಲಿದ್ದಾಳೆ ಅಂತ ಗೊತ್ತಾಗಿರಲ್ಲ. ಸೊ ಇದಾದ್ಮೇಲೆ ಸಾಂಗ್ವನ್ ಮೀಡಿಯಾ ಮುಂದೆ ಕೂಡ ತನ್ನ ಮಗಳ ಬಗ್ಗೆ ಹೇಳ್ಕೊತಾನೆ. ಸೊ ನ್ಯೂಸಲ್ಲಿ ಈ ಸ್ಟೋರಿಯನ್ನು ಹೆಂಗೆ ಬೇಕು ಹಂಗೆ ತೋರಿಸ್ತಾ ಇರ್ತಾರೆ. ಈನ ಕಾರಣ ಆಗಿರೋದಕ್ಕೆ ತನ್ನ ಫ್ಯಾಮಿಲಿಯವರು ಅಂದರೆ ತನ್ನ ತಂದೆಯೇ ಕಾರಣ ಆಗಿರೋ ರೀತಿ ಮೀಡಿಯಾದಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಸೊ ಇದಾದ್ಮೇಲೆ ಸಾಂಗ್ವನ್ಗೆ ಈನಾಳ ಒಂದು ಬುಕ್ ಸಿಗುತ್ತೆ. ಆ ಬುಕ್ಕಲ್ಲಿ ಅವಳು ಒಂದು ಹುಡುಗಿಯ ಫೋಟೋ ಜೊತೆಗೆ ಆ ಕ್ಲೋಸೆಟ್ನ ಫೋಟೋವನ್ನು ಕೂಡ ಬಿಡಿಸಿರ್ತಾಳೆ. ಸೊ ಅದೇ ಸಮಯಕ್ಕೆ ಅವರ ಮನೆಯಲ್ಲಿ ಇಂಟರ್ನೆಟ್ನ ಸರಿ ಮಾಡೋಕೆ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಸೊ ಅವನು EMF ಅನ್ನೋ ಒಂದು ಮೀಟರನ್ನು ತೊಗೊಂಡು ಬಂದು ಎಲ್ಲ ಕಡೆ ಚೆಕ್ ಮಾಡ್ತಾ ಇರ್ತಾನೆ. ಸೊ ಅವನು ಈನಾಳ ರೂಮ್ ಒಳಗಡೆ ಆ EMF ತೊಗೊಂಡು ಬರ್ತಾನೆ. ಅವನು ಕ್ಲೋಸೆಟ್ ಹತ್ರ ಬರ್ತಿದ್ದಂಗೆ EMF ಅಲ್ಲಿ ರೆಡ್ ಲೈಟ್ ಹತ್ಕೊಂಡು ಫುಲ್ ಸೌಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದೇ ಸಮಯಕ್ಕೆ ಸಾಂಗ್ವನ್ನ ಮನೆಯ ಬಾಗಿಲಿಗೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಅವನು ಹೇಳ್ತಾನೆ, ನಿಮ್ಮ ರೂಟರ್ನ ಕೇಬಲ್ ಕಟ್ ಆಗಿತ್ತು, ಅದಕ್ಕೆ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ. ಆಗ ಸಾಂಗ್ವನ್ಗೆ ಡೌಟ್ ಬರೋಕ್ಕೆ ಶುರು ಆಗುತ್ತೆ, ಇವನು ಇಂಟರ್ನೆಟ್ ಟೆಕ್ನಿಷಿಯನ್ ಆದರೆ ಒಳಗಡೆ ಬಂದ ವ್ಯಕ್ತಿ ಯಾರು ಅಂತ. ಅವಾಗ ಅವನು ಆ ವ್ಯಕ್ತಿಯನ್ನು ಮನೆಯಿಂದ ಎಳ್ಕೊಂಡು ಬಂದು ಹೊರಗಡೆ ನಿಲ್ಲಿಸ್ತಾನೆ. ಸ್ನೇಹಿತರಲ್ಲಿ ಈ ವ್ಯಕ್ತಿಯ ಹೆಸರು ಕಿಂಗ್ ಹೂನ್ ಆಗಿರುತ್ತೆ. ಇವನು ಒಬ್ಬ ಎಕ್ಸಾರ್ಸಿಸ್ಟ್ ಆಗಿರ್ತಾನೆ, ಅಂದರೆ ಒಬ್ಬ ಶಮನ್ ಆಗಿರ್ತಾನೆ. ಇವನು ಈನಾಳನ್ನು ಹುಡ್ಕೋದಕ್ಕೆ ಸಾಂಗ್ವನ್ಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿರ್ತಾನೆ. ಸೊ ಅವಾಗ ಕ್ಯೂಂಗ್ ಸಾಂಗ್ವನ್ಗೆ ಒಂದು ವಿಷಯವನ್ನು ಕೇಳ್ತಾನೆ. ಅದೇನಂದರೆ ಈನ ಕಾಣೆ ಆಗೋದಕ್ಕೂ ಮುಂಚೆ ವಿಚಿತ್ರವಾಗೇನಾದರೂ ವರ್ತಿಸ್ತಾ ಇದ್ಲ, ಮತ್ತು ಕ್ಲೋಸೆಟ್ ಹತ್ರ ಹೋಗಿ ಕಿರ್ಚಾಡ್ತಾ ಇದ್ಲ ಅಂತ ಕೇಳ್ತಾನೆ. ಸೊ ಈ ರೀತಿ ಕ್ವಶನನ್ನು ಕೇಳಿದಾಗ ಈನ ಕೂಡ ಇದೇ ರೀತಿ ಆಡ್ತಿದ್ಲಲ್ಲ ಅಂತ ಸಾಂಗ್ವನ್ಗೆ ಅವನ ಮೇಲೆ ನಂಬಿಕೆ ಬರೋಕ್ಕೆ ಶುರು ಆಗುತ್ತೆ. ನಂತರ ಅವನನ್ನು ಮನೆಗೆ ಕರ್ಕೊಂಬರ್ತಾನೆ. ಸೊ ಸಾಂಗ್ವನ್ ಈ ವಿಷಯ ನಿಂಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದಾಗ ಕ್ಯೂಂಗ್ ಹೇಳ್ತಾನೆ, ಈನಾ ಈ ರೀತಿ ಕಾಣೆ ಆದ ಮೊದಲನೇ ಹುಡುಗಿಯಲ್ಲ, 1998 ರಿಂದ 32 ಮಕ್ಕಳು ಇದೇ ರೀತಿ ಕಾಣೆ ಆಗಿದ್ದಾರೆ ಅಂತ ಹೇಳ್ತಾನೆ.
ಸೊ ಇದಾದ್ಮೇಲೆ ಕ್ಯುಂಗ್ ಕಾಣೆ ಆಗಿರೋ ಮಕ್ಕಳ ಫೈಲ್ಸನ್ನೆಲ್ಲ ಅವನಿಗೆ ಕೊಡ್ತಾನೆ. ಮತ್ತೆ ಅವನು ಹೇಳ್ತಾನೆ ಇವರೆಲ್ಲ ತಮ್ಮ ಮನೆಯಿಂದನೇ ಕಾಣೆ ಆಗಿದ್ದಾರೆ, ಒಬ್ಬರು ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ರು ಮಲಗಿರ್ಬೇಕಾದ್ರೆ ಇದೇ ರೀತಿ ಕಾಣೆ ಆಗಿದ್ದಾರೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಆ ಫೈಲ್ಗಳಲ್ಲಿ ಕಾಣೆ ಆಗಿರೋ ಮಕ್ಕಳು ಮಾಡಿರೋ ಡ್ರಾಯಿಂಗ್ಸ್ಗಳು ಕೂಡ ಇರ್ತವೆ. ಸೊ ಈ ಡ್ರಾಯಿಂಗಲ್ಲೂ ಕೂಡ ಈನ ಮಾಡಿದ ಡ್ರಾಯಿಂಗ್ನ ರೀತಿನೇ ಒಂದು ಹುಡುಗಿ ಮತ್ತೆ ಒಂದು ಕ್ಲೋಸೆಟ್ ಇರುತ್ತೆ. ಸೊ ಇದಾದ್ಮೇಲೆ ಕ್ಯುಂಗ್ ಸಾಂಗ್ವಾನ್ಗೆ ಒಂದು ವಿಡಿಯೋನ ತೋರಿಸ್ತಾನೆ. ಮತ್ತೆ ಕ್ಯುಂಗ್ ಹೇಳ್ತಾನೆ ಸುಮಾರು 20 ವರ್ಷಗಳ ಹಿಂದೆ ಯೂನ್ಜು ಅನ್ನೋ ಒಬ್ಳು ಹುಡುಗಿ ಕಾಣೆ ಆಗಿದ್ಲು. ಸೊ ಅವರ ಪೇರೆಂಟ್ಸ್ ತನ್ನ ಮಗಳು ಬದುಕಿದ್ದಾಳೋ ಇಲ್ವ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ರಿಚುವಲ್ ಅನ್ನ ಮಾಡಿಸಿರ್ತಾರೆ. ಈ ವಿಡಿಯೋ ಸ್ನೇಹಿತರೆ ಬೇರೆ ಯಾವುದೂ ಅಲ್ಲ, ಈ ಮೂವಿಯ ಸ್ಟಾರ್ಟಿಂಗಲ್ಲಿ ತೋರಿಸಿದ ವಿಡಿಯೋ ಆಗಿರುತ್ತೆ. ಸೊ ಸ್ನೇಹಿತರ ವಿಡಿಯೋದಲ್ಲಿದ್ದ ಮಹಿಳೆ ಅಂದರೆ ಶಮನ್ ಬೇರೆ ಯಾರು ಅಲ್ಲ, ಕ್ಯುಂಗ್ನ ತಾಯಿ ಆಗಿರ್ತಾಳೆ. ಆಗ ಕ್ಯುಂಗ್ ಸಾಂಗ್ವನ್ಗೆ ಹೇಳ್ತಾನೆ ಕಾಣೆ ಆಗಿರೋ ಮಕ್ಕಳ ಪೇರೆಂಟ್ಸ್ ಎಲ್ಲ ನನ್ನ ತಾಯಿಯನ್ನು ನೋಡಿದ್ದಾರೆ ಅಂತ ಹೇಳ್ತಾ ಇದ್ರು, ನೀನು ಕೂಡ ಅವಳನ್ನು ನೋಡಿದ್ಯಾ ಅಂತ ಹೇಳ್ತಾನೆ. ಸೊ ಸ್ನೇಹಿತರ ಕನಸಲ್ಲಿ ಸಾಂಗ್ವನ್ ಕೂಡ ಅವಳನ್ನು ನೋಡಿರ್ತಾನೆ. ಸೊ ತಮ್ಮ ಮಕ್ಕಳನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನನ್ನ ತಾಯಿಯ ಮಕ್ಕಳ ಪೇರೆಂಟ್ಸ್ಗೆ ವಾರ್ನಿಂಗ್ ಅನ್ನು ಕೊಡ್ತಿದ್ಲು ಅಂತ ಕ್ಯುಂಗ್ ಹೇಳ್ತಾನೆ. ಸೊ ಇದಾದ್ಮೇಲೆ ಸ್ನೇಹಿತರ ಆ ವಿಡಿಯೋದಲ್ಲಿ ಇನ್ನೊಂದು ಭಯಾನಕ ದೃಶ್ಯವನ್ನು ತೋರಿಸ್ತಾನೆ. ಸೊ ಆ ವಿಡಿಯೋನ ಕ್ಲಿಯರ್ ಮಾಡಿ ನೀಟಾಗಿ ನೋಡಿದಾಗ ಸ್ನೇಹಿತರೆ ಅಲ್ಲಿ ಕ್ಯುಂಗ್ನ ತಾಯಿ ಹತ್ರ ಅಂದರೆ ಕ್ಲೋಸೆಟ್ನ ಹತ್ರ ಒಬ್ಬಳು ಹುಡುಗಿ ನಿಂತಿರೋಗೆ ಕಾಣಿಸುತ್ತೆ. ಸೊ ಅದೇ ಹುಡುಗಿ ನನ್ನ ತಾಯಿಯನ್ನು ಸಾಯಿಸಿರೋದು ಮತ್ತು ಬೇರೆ ಮಕ್ಕಳನ್ನು ಕಿಡ್ನಾಪ್ ಮಾಡಿರೋದು ಅಂತ ಕ್ಯುಂಗ್ ಹೇಳ್ತಾನೆ. ಸೊ ಆ ಹುಡುಗಿ ಒಂದು ಡಿಮಾನಿಕ್ ಚೈಲ್ಡ್ ಅಂತ ಹೇಳ್ತಾನೆ. ಸೊ ಇದಾದ್ಮೇಲೆ ಕ್ಯುಂಗ್ ತನ್ನ ಹತ್ರ ಇದ್ದ ದೆವ್ವಗಳನ್ನು ಡಿಟೆಕ್ಟ್ ಮಾಡೋ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಮನೆಗೆ ತೊಗೊಂಡು ಬರ್ತಾನೆ. ಮತ್ತು ಆ ಎಕ್ವಿಪ್ಮೆಂಟ್ಗಳ ಜೊತೆ CCTVಯನ್ನು ಎಲ್ಲ ಕಡೆ ಹಾಕ್ತಾನೆ. ಮತ್ತು ಅವನು ಒಂದು ಫ್ಲ್ಯಾಶ್ ಲೈಟ್ನ ರೀತಿ ಇರೋ ಲೈಟನ್ನು ಹಾಕಿ ಈ ರೀತಿಯ ಲೈಟ್ಗಳಿಂದ ದೆವ್ವಗಳನ್ನು ಡಿಟೆಕ್ಟ್ ಮಾಡ್ಬೋದು ಅಂತ ಕ್ಯುಂಗ್ ಸಾಂಗ್ವನ್ಗೆ ಹೇಳ್ತಾನೆ. ಸೊ ಆವಾಗ ಸಾಂಗ್ವನ್ ಕೇಳ್ತಾನೆ ಈಗ ಈ ನಾಯಿ ಎಲ್ಲಿದ್ದಾಳೆ ಅಂತ. ಅದಕ್ಕೆ ಕ್ಯುಂಗ್ ಹೇಳ್ತಾನೆ ಈ ನಾಯಿ ಈಗ ಡಾರ್ಕ್ ರಿಯಲ್ಮಲ್ಲಿ ಇದ್ದಾಳೆ ಅಂತ. ಡಾರ್ಕ್ ರಿಯಲ್ಮ್ ಅಂದರೆ ಸ್ನೇಹಿತರೆ ಆತ್ಮಗಳಿರೋ ಜಗತ್ತಾಗಿರುತ್ತೆ. ಇದನ್ನು ಕ್ಯುಂಗ್ ಸಾಂಗ್ವನ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಕ್ಯುಂಗ್ ಹೇಳ್ತಾನೆ ಆತ್ಮಗಳ ಜಗತ್ತು ಕೂಡ ನಮ್ಮ ಜಗತ್ತಿನ ರೀತಿನೇ ಇರುತ್ತೆ. ಸೊ ಈ ಎರಡೂ ಜಗತ್ತಿನ ನಡುವೆ ಇರೋ ಒಂದು ಬಾರ್ಡರ್ನ ಕಾರಣದಿಂದ ನಾವು ಆ ಜಗತ್ತನ್ನು ನೋಡೋಕ್ಕಾಗಲ್ಲ. ಆದರೆ ನಮ್ಮ ಜಗತ್ತಿನ ಫ್ರೀಕ್ವೆನ್ಸಿ ಮತ್ತು ಆ ಜಗತ್ತಿನ ಫ್ರೀಕ್ವೆನ್ಸಿ ಸಿಂಕ್ ಆಗೋಕ್ಕೆ ಶುರುವಾದಾಗ ನಾವು ಆತ್ಮಗಳ ಜಗತ್ತನ್ನು ನೋಡ್ಬೋದು ಅಂತ ಹೇಳ್ತಾನೆ. ಸೊ ಸ್ನೇಹಿತರೆ ಈಗ ಅವರು ಈ ನಾಳನ್ನು ಆತ್ಮಗಳ ಜಗತ್ತಿನಿಂದ ಕರ್ಕೊಂಬರೋಕೆ ಕೇವಲ 3 ದಿನ ಮಾತ್ರ ಉಳಿದಿರುತ್ತೆ. ಯಾಕಂದರೆ ನಮ್ಮ ಜಗತ್ತಿನಿಂದ ಆತ್ಮದ ಜಗತ್ತಿಗೆ ಹೋದವರು ಅಲ್ಲಿ ಬರೀ 49 ದಿನ ಮಾತ್ರ ನಾರ್ಮಲ್ ಆಗಿರ್ತಾರೆ. ಅಲ್ಲಿ 49 ದಿನ ಆಗ್ತಿದ್ದಂಗೆ ಅವರು ಕೂಡ ಒಂದು ಇವಿಲ್ ಸ್ಪಿರಿಟ್ನ ರೀತಿ ಬದಲಾಗ್ತಿರ್ತಾರೆ. ಸೊ ಇದಾದ್ಮೇಲೆ ಕ್ಯುಂಗ್ ಒಂದು ಬುಕ್ಕನ್ನು ಕೊಟ್ಟು ಅವನು ಹೇಳ್ತಾ ಇರೋ ದುಷ್ಟಶಕ್ತಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನೋಡ್ತಾನೆ. ಸೊ ಡೀಮನ್ನ ರೀತಿ ಇರೋ ದುಷ್ಟಶಕ್ತಿಗಳು ತಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋ ಮನುಷ್ಯರನ್ನು ಯಾವಾಗಲೂ ಹುಡುಕಾಡ್ತಾ ಇರ್ತವೆ. ಸೊ ಆಗ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿದ್ದಂಗೆ ಅಂಥ ವ್ಯಕ್ತಿಗಳನ್ನು ತಮ್ಮ ಜಗತ್ತಿಗೆ ಕರ್ಕೊಂಡೋಗ್ತವೆ. ಸೊ ಆ ಜಗತ್ತಿನಲ್ಲಿ ಸ್ವಲ್ಪ ದಿನ ಕಳೀತಿದ್ದಂಗೆ ಅವರ ಜೀವನದಲ್ಲಿ ನಡೆದಿದ್ದೆಲ್ಲ ಮರಿತಾ ಬರ್ತಾರೆ. ನಂತರ ಅವರು ಕುರುಡರ ರೀತಿ ಆಗ್ತಾರೆ. ಸೊ ನಾವು ಆವಾಗ ಮಿಸ್ ಆಗೋ ಅವರ ಕಣ್ಣನ್ನು ನೋಡಬಾರ್ದು. ಅವರ ಕಣ್ಣನ್ನು ನೋಡ್ತಿದ್ದಂಗೆ ನಾವು ಅವರ ಟ್ರ್ಯಾಪಲ್ಲಿ ಸಿಗಾಕೊಂತೀವಿ ಮತ್ತು ಅವರು ನಮ್ಮನ್ನು ತಮ್ಮ ಜಗತ್ತಿಗೆ ಎಳ್ಕೊಂಡೋಗ್ತಾರೆ ಅಂತ ಕ್ಯುಂಗ್ ಹೇಳ್ತಾನೆ. ಸೊ ನಂತರ ಕ್ಯುಂಗ್ ಆ ಡೀಮನ್ನು ಟ್ರ್ಯಾಪ್ ಮಾಡೋಕ್ಕೆ ರೆಡಿ ಮಾಡ್ತಾನೆ. ಹಂಗಾಗಿ ಅವನು ಒಂದು ರಿಚುವಲ್ನ ಶುರು ಮಾಡ್ತಾನೆ. ಸೊ ಕ್ಯುಂಗ್ ಸ್ಟ್ರಾಗಳನ್ನು ತಗೊಂಡು ಅದರಲ್ಲಿ ಗೊಂಬೆಗಳನ್ನು ಮಾಡ್ತಾನೆ ಮತ್ತು ಅದರ ಮೇಲೆ ತನ್ನ ರಕ್ತವನ್ನು ಹಾಕ್ತಾನೆ. ಸೊ ಈ ರೀತಿ ಡೀಮನ್ ಆಗಿರೋ ಮಕ್ಕಳು ಈ ಗೊಂಬೆಗಳಿಗೆ ಅಟ್ರ್ಯಾಕ್ಟ್ ಆಗಿ ಇಲ್ಲಿಗೆ ಬಂದೇ ಬರುತ್ತೆ ಅಂತ ಅವನು ಹೇಳ್ತಾನೆ. ಸೊ ಇದಾದಮೇಲೆ ಅವರಿಬ್ಬರು ಒಂದು ರೂಮಲ್ಲಿ ಕೂತ್ಕೊಂಡು CCTV ಕ್ಯಾಮ್ರಾದ ಲೈವ್ ಫುಟೇಜನ್ನು ನೋಡ್ತಾ ಇರ್ತಾರೆ. ಸೊ ಸ್ವಲ್ಪ ಹೊತ್ತಾದಮೇಲೆ ಇದ್ದಕ್ಕಿದ್ದಂಗೆ ಈ ನಾಳ ರೂಮ್ನ ಒಳಗಡೆ ವಿಚಿತ್ರವಾದ ಶಬ್ದ ಬರೋಕ್ಕೆ ಶುರುವಾಗುತ್ತೆ. ಸೊ ಇದನ್ನು ಅವರು ಬ್ಲೂಟೂತ್ ಇಯರ್ಫೋನಲ್ಲಿ ಕೇಳಿಸ್ಕೊತಾ ಇರ್ತಾರೆ. ನಂತರ ಕ್ಲೋಸೆಟ್ನ ಡೋರ್ ಇದ್ದಕ್ಕಿದ್ದಂಗೆ ಓಪನ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಅದು ಕೂಡ ಕ್ಲೋಸ್ ಆಗಿಬಿಡುತ್ತೆ. ಆಗ ರೂಮಲ್ಲಿ ಏನಾಯಿತು ಅಂತ ಇವರಿಬ್ಬರು ಬಂದು ನೋಡ್ತಾರೆ. ಸೊ ಅಲ್ಲಿದ್ದ ಗೊಂಬೆಗಳನ್ನೆಲ್ಲ ಆ ಡೀಮನ್ ಬಂದು ಡೆಸ್ಟ್ರಾಯ್ ಮಾಡೋಗಿರುತ್ತೆ. ಸೊ ಇದೇ ರೀತಿ ಮತ್ತೆ ಟ್ರೈ ಮಾಡೋಕ್ಕೋಸ್ಕರ ಕ್ಯುಂಗ್ ಈ ಬಾರಿ ಒಂದು ದೊಡ್ಡ ಡಾಲನ್ನು ತಗೊಂಡು ಅದರ ಮೇಲೆ ತನ್ನ ರಕ್ತವನ್ನು ಹಾಕ್ತಾನೆ. ಆಗ ಎಷ್ಟೊತ್ತಾದರೂ ಕೂಡ ಆ ಡೀಮನ್ ಅಲ್ಲಿಗೆ ಬರೋದೇ ಇಲ್ಲ. ಇದರಿಂದ ಕ್ಯುಂಗ್ ಕೂಡ ಅಲ್ಲೇ ಮಲಿಕೊಂಡ್ಬಿಟ್ಟಿರ್ತಾನೆ. ಸೊ ಅಲ್ಲಿ ಸಾಂಗ್ವನ್ ಒಬ್ಬನೇ ಕೂತ್ಕೊಂಡು ಕ್ಯಾಮ್ರಾದ ರೆಕಾರ್ಡಿಂಗ್ಸನ್ನು ನೋಡ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಂಗೆ ಈ ನಾಳ ರೂಮ್ನ ಹೊರಗಡೆ ಇದ್ದ ಕ್ಯಾಮ್ರಾ ಆಫ್ ಆಗಿಬಿಡುತ್ತೆ. ನಂತರ ಸಾಂಗ್ವನ್ ಆ ಕ್ಯಾಮ್ರಾ ಹತ್ರ ಹೋಗಿ ಆ ಕ್ಯಾಮ್ರಾವನ್ನು ಸರಿ ಮಾಡ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಂಗೆ ಆ ರೂಮ್ ಹತ್ರ ತನ್ನ ಮಗಳು ಮಾತಾಡ್ತಾ ಇರೋ ಶಬ್ದ ಕೇಳಿಸುತ್ತೆ. ಈನ ಸಾಂಗ್ವನನ್ನು ಆ ರೂಮ್ನ ಒಳಗಡೆ ಕರಿತಾ ಇರ್ತಾಳೆ. ಸೊ ಈ ಶಬ್ದವನ್ನು ಕೇಳಿಸ್ಕೊಂಡು ಸಾಂಗ್ವನ್ ರೂಮ್ನ ಒಳಗಡೆ ಬಂದುಬಿಡ್ತಾನೆ ಮತ್ತು ಅಲ್ಲಿದ್ದ ಕ್ಲೋಸೆಟನ್ನು ಓಪನ್ ಮಾಡಿ ನೋಡ್ತಾನೆ. ಆದರೆ ಅಲ್ಲಿ ಯಾರೂ ಇರಲ್ಲ. ಸೊ ಇವನು ಇಲ್ಲಿ ನಿಂತಿರಬೇಕಾದ್ರೆ ಹಿಂದೆ ಸಡನ್ನಾಗಿ ಆ ರೂಮ್ನ ಡೋರ್ ಕ್ಲೋಸ್ ಆಗುತ್ತೆ. ಆವಾಗ ಇದ್ದಕ್ಕಿದ್ದಂಗೆ ಆ ರೂಮ್ನ ಒಳಗಡೆ ಇದ್ದ ಒಂದು ಡಿಮಾನಿಕ್ ಚೈಲ್ಡ್ ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಸೊ ಈ ಶಬ್ದವನ್ನು ಬ್ಲೂಟೂತ್ ಇಯರ್ಫೋನಲ್ಲಿ ಕೇಳಿಸ್ಕೊಂಡು ಕ್ಯುಂಗ್ ಕೂಡ ಎದ್ದಾಳ್ತಾನೆ. ಆವಾಗ ಕ್ಯುಂಗ್ ಬ್ಲೂಟೂತಲ್ಲಿ ಸಾಂಗ್ವನ್ಗೆ ಹೇಳ್ತಾನೆ ನಿನ್ನ ಕಣ್ಣನ್ನು ಮುಚ್ಚು ಅಂತ. ಆಗ ಅವನು ಕಣ್ಣನ್ನು ಮುಚ್ಚಿದಂಗೆ ಆ ಡಿಮಾನಿಕ್ ಚೈಲ್ಡ್ ಅವನಿಗೆ ಏನೂ ಮಾಡಲ್ಲ. ಯಾಕಂದರೆ ಸ್ನೇಹಿತರೆ ಈ ದುಷ್ಟಶಕ್ತಿಗಳ ಕಣ್ಣಲ್ಲಿ ನಾವು ನೋಡಿದ್ರೆ ಮಾತ್ರ ಅವುಗಳು ನಮ್ಮನ್ನು ನೋಡೋಕ್ಕೆ ಸಾಧ್ಯ ಆಗಿರುತ್ತೆ. ಆಗ ಕ್ಯುಂಗ್ ಹೇಳ್ತಾನೆ ನಾವು ದೆವ್ವವನ್ನು ಟ್ರ್ಯಾಪ್ ಮಾಡೋಣ ಅಂತ ಹೋದರೆ ದೆವ್ವನೇ ನಮ್ಮನ್ನು ಟ್ರ್ಯಾಪ್ ಮಾಡಿದೆ ಅಂತ.
ಸೊ ಸ್ನೇಹಿತರೆ ಅಲ್ಲಿ ಕ್ಯಾಮ್ರಾದಲ್ಲಿ ಕ್ಯೂಂಗ್ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಒಂದೇ ಒಂದು ಡಿಮಾನಿಕ್ ಚೈಲ್ಡ್ ಇರಲ್ಲ ಎಷ್ಟೊಂದು ಜನ ಇರ್ತಾರೆ ಅಂತ ಸೊ ಕ್ಯೂಂಗ್ ನಂತರ ಸಾಂಗ್ವಾನ್ಗೆ ಅಲ್ಲಿಂದ ಕಣ್ಣನ್ನು ಮುಚ್ಕೊಂಡು ಹೊರಗಡೆ ಬರೋಕೆ ಡೈರೆಕ್ಷನ್ಸ್ ಕೊಡ್ತಾ ಇರ್ತಾನೆ ಸಾಂಗ್ವಾನ್ ಮೆಲ್ಲಗೆ ಬಂದು ಡೋರ್ ಅನ್ನು ಓಪನ್ ಮಾಡ್ತಾನೆ ಆಗ ಡೋರ್ ಓಪನ್ ಮಾಡಿದ ಶಬ್ದವನ್ನು ಕೇಳಿಸ್ಕೊಂಡು ಅಲ್ಲಿ ಇದ್ದ ಎಲ್ಲ ಡಿಮಾನಿಕ್ ಚಿಲ್ಡ್ರನ್ ಅವನ ಹತ್ರನೇ ಓಡಿ ಬರ್ತವೆ ಆದ್ರೆ ಸಾಂಗ್ವಾನ್ ಹೇಗೋ ಮಾಡಿ ಆ ರೂಮಿಂದ ಹೊರಗಡೆ ಬಂದು ಡೋರ್ ಅನ್ನು ಕ್ಲೋಸ್ ಮಾಡಿಬಿಡ್ತಾನೆ ಸೊ ಅದೇ ಇನ್ನೊಂದು ಕಡೆ ಕ್ಯೂಂಗ್ನ ಹತ್ರ ಒಬ್ಳು ಹುಡುಗಿ ಆತ್ಮ ಬಂದಿರುತ್ತೆ ಸೊ ಅವಳು ಕ್ಯೂಂಗ್ನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಕೊಲ್ಲೋದಕ್ಕೆ ನೋಡ್ತಾಳೆ ಆಗ ಅವನು ತನ್ನ ಹತ್ರ ಇದ್ದ ಒಂದು ಚಾಕುವನ್ನು ತಗೊಂಡು ಆ ಹುಡುಗಿ ಹತ್ರ ಎಸಿತಾನೆ ಆದ್ರೆ ಆ ಹುಡುಗಿ ಹತ್ರ ಹೋಗಿ ಆ ಚಾಕು ನಿಂತ್ಕೊಂಡ್ಬಿಡುತ್ತೆ ನಂತರ ಆ ಹುಡುಗಿ ಆ ಚಾಕುವನ್ನ ತಗೊಂಡು ಕ್ಯೂಂಗ್ನ ಚುಚ್ಚಿಬಿಡ್ತಾಳೆ ಸೊ ಅದೇ ಸಮಯಕ್ಕೆ ಅಲ್ಲಿಗೆ ಸಾಂಗ್ವನ್ ಕೂಡ ಬರ್ತಾನೆ ಸೊ ನಂತರ ಅವನು ಕ್ಯೂಂಗನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ಬರ್ತಾನೆ ಸೊ ಅವಾಗ ಕ್ಯೂಂಗ್ ಸಾಂಗ್ವನ್ಗೆ ಹೇಳ್ತಾನೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ ಆತ್ಮ ಬೇರೆ ಯಾರ್ದು ಅಲ್ಲ ಮ್ಯೂಂಗ್ಜಿನ್ನ ಆತ್ಮ ಅಂತ ಸೊ ಇಲ್ಲಿ ಮ್ಯೂಂಗ್ಜಿನ್ ಯಾರಿರ್ಬೋದು ಅಂತ ಸಾಂಗ್ವನ್ ಕ್ಯೂಂಗ್ ಕೊಟ್ಟಿದ್ದ ಮಿಸ್ಸಿಂಗ್ ಕೇಸ್ ಫೈಲ್ಸ್ಗಳನ್ನೆಲ್ಲ ನೋಡ್ತಾ ಇರ್ತಾನೆ ಸೊ ಅದರಲ್ಲಿ ಕಾಣೆಯಾಗಿರೋ ಮಕ್ಕಳಲ್ಲಿ ಒಬ್ಳು ಮ್ಯೂಂಗ್ಜಿನ್ ಆಗಿರ್ತಾಳೆ ಇಲ್ಲಿ ಸ್ನೇಹಿತರೆ ಸಾಂಗ್ವನ್ ಇನ್ನೊಂದು ಭಯಾನಕ ವಿಷಯವನ್ನು ಗಮನಿಸ್ತಾನೆ ಅದೇನೆಂದ್ರೆ ಈ ನಾಳಿಗೆ ಸಿಕ್ಕಿದ್ದ ಹಳೆ ಗೊಂಬೆ ಬೇರೆ ಯಾರ್ದು ಅಲ್ಲ ಮ್ಯೂಂಗ್ಜಿನ್ದಾಗಿರುತ್ತೆ ಸೊ ಅವಳ ಮನೆಯವರಿದ್ದ ಅಡ್ರೆಸ್ ಅನ್ನು ಹುಡ್ಕೊಂಡು ಅವನು ಒಂದು ಜಾಗಕ್ಕೆ ಬರ್ತಾನೆ ಅಲ್ಲಿದ್ದ ಮಹಿಳೆಗೆ ಮ್ಯೂಂಗ್ಜಿನ್ನ ತಂದೆಯ ಫೋಟೋನ ತೋರಿಸಿ ಅವರ ಮನೆ ಅಡ್ರೆಸ್ ಅನ್ನು ಕೇಳ್ತಾನೆ ಆಗ ಮಹಿಳೆ ಹೇಳ್ತಾಳೆ ಈ ವ್ಯಕ್ತಿ ಸಾಂಗ್ಡಾಂಗ್ ಅನ್ನೋ ಒಂದು ಬೆಟ್ಟದಲ್ಲಿ ಇದ್ದಾನೆ ಅಂತ ಸೊ ನಂತರ ಸಾಂಗ್ವಾನ್ ಆ ಬೆಟ್ಟದಲ್ಲಿ ಅವನ ಮನೆಯನ್ನು ಹುಡ್ಕೊಂಡ್ಬರ್ತಾನೆ ಸೊ ಅವನ ಮನೆಗೆ ಬರೋ ದಾರಿಯಲ್ಲಿ ಸ್ನೇಹಿತರೆ ಅವನು ಮರಗಳಿಗೆಲ್ಲ ಗೊಂಬೆನ ಕಟ್ಟಿರ್ತಾನೆ ಇದನ್ನೆಲ್ಲ ಸ್ನೇಹಿತರೆ ಅವನು ದುಷ್ಟಶಕ್ತಿಗಳನ್ನು ಆತನಿಂದ ದೂರ ಇಡೋಕ್ಕೋಸ್ಕರ ಮಾಡಿರ್ತಾನೆ ಸೊ ಆ ಬೆಟ್ಟದಲ್ಲಿರೋ ಒಂದು ಮನೆಯಲ್ಲಿ ಮ್ಯೂಜಿಕ್ನ ತಂದೆ ಅವನಿಗೆ ಸಿಗ್ತಾರೆ ಆದರೆ ಮ್ಯೂಜಿಕ್ನ ತಂದೆ ತನ್ನ ಮಗಳ ಬಗ್ಗೆ ಮಾತಾಡೋಕೆ ರೆಡಿನೇ ಇರಲ್ಲ ಸಾಂಗ್ವಾನ್ ಎಷ್ಟೇ ಕೇಳಿದ್ರು ಕೂಡ ಅವನು ಸರಿಯಾಗಿ ಏನು ಹೇಳ್ತಾನೆ ಇರಲ್ಲ ಆಗ ಸಾಂಗ್ವಾನ್ ತನ್ನ ಹತ್ರ ಇದ್ದ ಗೊಂಬೆನ ತೋರಿಸಿ ಈ ಗೊಂಬೆ ನಿಮಗೆ ನೆನಪಿದೆಯಾ ಅಂತ ಕೇಳ್ತಾನೆ ಸೊ ಗೊಂಬೆನ ನೋಡ್ತಿದ್ದಂಗೆ ಮ್ಯೂಜಿಕ್ನ ತಂದೆ ಗಾಬರಿಯಾಗಿ ಅವನ ಹತ್ರ ಓಡ್ಬರ್ತಾರೆ ಮತ್ತೆ ಆ ಗೊಂಬೆಯನ್ನು ಕಿತ್ಕೊಂಡು ಇದಿಲ್ಲಿಗೆ ಹೇಗೆ ಬಂತು ಇದು ಹೇಗೆ ಸಾಧ್ಯ ಅಂತೆಲ್ಲ ಹೇಳ್ತಾನೆ ನಂತರ ಅವನು ಒಂದು ರೂಮ್ನ ಒಳಗಡೆ ಬಂದು ಆ ಗೊಂಬೆನ ಸುಟ್ಟಾಕೋಕ್ಕೆ ನೋಡ್ತಾನೆ ಅದೇ ಸಮಯಕ್ಕೆ ಅವನ ಹಿಂದೆ ಇದ್ದ ಕ್ಲೋಸೆಟ್ನ ಒಳಗಡೆಯಿಂದ ಮ್ಯೂಂಗ್ಜಿನ್ನ ಆತ್ಮ ಬರುತ್ತೆ ಬಂದು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ ಈ ಶಬ್ದವನ್ನು ಕೇಳಿಸ್ಕೊಂಡು ಆ ರೂಮ್ ಹತ್ರ ಸಾಂಗ್ವಾನ್ ಬರ್ತಾನೆ ಸೊ ಅದೇ ಸಮಯಕ್ಕೆ ಹೇಗೋ ಮಾಡಿ ಡೋರನ್ನು ಓಪನ್ ಮಾಡಿಕೊಂಡು ಸಾಂಗ್ವಾನ್ ರೂಮ್ನ ಒಳಗಡೆ ಬರ್ತಾನೆ ಅವನಿಗೆ ಅಲ್ಲಿ ಯಾರೂ ಕಾಣ್ತಿರಲ್ಲ ಆದರೆ ಇದ್ದಕ್ಕಿದ್ದಂಗೆ ಮ್ಯೂಂಗ್ಜಿನ್ನ ತಂದೆ ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ ಸೊ ಸ್ನೇಹಿತರೆ ಮ್ಯೂಂಗ್ಜಿನ್ನ ತಂದೆ ಕೂಡ ಅವಳಿಗೆ ಪೊಸೆಸ್ಟ್ ಆಗಿಬಿಟ್ಟಿರ್ತಾನೆ ಅವನು ಸಾಂಗ್ವಾನ್ನ ಕುತ್ಕೇನ ಇಸ್ಕಿ ಸಾಯಿಸೋಕೆ ನೋಡ್ತಾನೆ ಸೊ ಅದೇ ಸಮಯಕ್ಕೆ ಸಾಂಗ್ವಾನ್ಗೆ ಪ್ಯಾನಿಕ್ ಅಟ್ಯಾಕ್ ಆಗಿ ಒಂದು ವಿಷನ್ ಅವನ ಕಣ್ಣ ಮುಂದೆ ಬರುತ್ತೆ ಸೊ ಸ್ನೇಹಿತರೆ ಈಗ ನಮಗೆ ಗೊತ್ತಾಗುತ್ತೆ ಮ್ಯೂಂಗ್ಜಿನ್ನ ಜೊತೆ ನಿಜವಾಗ್ಲೂ ಏನಾಗಿತ್ತು ಅಂತ ಸೊ ಕೆಲವು ವರ್ಷಗಳ ಹಿಂದೆ ಅವರ ಊರಲ್ಲಿ ತುಂಬಾ ದುಡ್ಡಿನ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಇದರಿಂದ ಎಷ್ಟೊಂದು ಬಿಸ್ನೆಸ್ಗಳೆಲ್ಲ ಲಾಸ್ ಆಗ್ತಿರುತ್ತೆ ಇದೇ ಸಮಯದಲ್ಲಿ ಮ್ಯೂಜಿಕ್ನ ತಂದೆ ಕೂಡ ಸಾಲದಲ್ಲಿ ಮುಳುಗೋಗಿರ್ತಾರೆ ಸೊ ಇದರಿಂದ ಅವನು ತನ್ನ ಫ್ಯಾಮಿಲಿನ ಸಾಕಕ್ಕಾಗ್ದಲೆ ತನ್ನ ಹೆಂಡತಿಯನ್ನು ಸಾಯಿಸ್ತಾನೆ ಮತ್ತೆ ತನ್ನ ಮಗಳನ್ನು ಒಂದು ಕ್ಲೋಸೆಟ್ನ ಒಳಗಡೆ ಕೂಡ ಹಾಕ್ತಾನೆ ಅವಳು ಎಷ್ಟೇ ಬೇಡ್ಕೊಂಡ್ರೂ ಕೂಡ ಅವಳನ್ನು ಅವನು ಹೊರಗಡೆ ಬಿಡ್ತಾ ಇರಲ್ಲ ಮ್ಯೂಜಿಕ್ನ ತಂದೆ ಅವಳಿಗೆ ಹೇಳ್ತಾರೆ ಮುಂದಿನ ಜನ್ಮದಲ್ಲಿ ನಾವು ಯಾವುದೇ ಆದ ಸಾಲ ಇಲ್ಲದೆ ಖುಷಿಯಾಗಿರ್ಬೋದು ನಮ್ದು ಒಂದು ಜೀವನನೇ ಅಲ್ಲ ಅಂತ ಹೇಳಿ ಆ ಕ್ಲೋಸೆಟ್ನ ಡೋರನ್ನು ಮುಚ್ತಾನೆ ಸೊ ಇದರಿಂದ ಮ್ಯೂಂಗ್ಜಿನ್ ಕ್ಲೋಸೆಟ್ನ ಒಳಗಡೆನೆ ಇದ್ದು ಉಸಿರಾಡೋಕ್ಕಾಗ್ದಲೆ ಮತ್ತೆ ಊಟ ತಿಂಡಿ ಇಲ್ಲದೆ ಅಲ್ಲೇ ಸಾವನ್ನಪ್ಪಿರ್ತಾಳೆ ಸೊ ಸ್ನೇಹಿತರೆ ಇಷ್ಟೆಲ್ಲ ಮಾಡಿ ಮ್ಯೂಂಗ್ಜಿನ್ನ ತಂದೆ ಈ ಬೆಟ್ಟಗಳದೇ ಜೀವನ ಸಾಗಿಸ್ತಾ ಇರ್ತಾನೆ ಸೊ ಇಷ್ಟು ದೃಶ್ಯ ಸ್ನೇಹಿತರೆ ಸಾಂಗ್ವಾನ್ನ ಕಣ್ಣು ಮುಂದೆ ಬರುತ್ತೆ ಅದೇ ಸಮಯಕ್ಕೆ ಹಾಸ್ಪಿಟಲಿಂದ ಕ್ಯೂಂಗ್ ಇಲ್ಲಿಗೆ ಬರ್ತಾನೆ ಮತ್ತೆ ಮ್ಯೂಂಗ್ಜಿನ್ನ ತಂದೆಯಿಂದ ಸಾಂಗ್ವಾನನ್ನ ಕಾಪಾಡ್ತಾನೆ ಆಗ ಮ್ಯೂಂಗ್ಜಿನ್ನ ತಂದೆಯನ್ನ ಮ್ಯೂಂಗ್ಜಿನ್ ಬಂದು ಕ್ಲೋಸೆಟ್ನ ಒಳಗಡೆ ಎಳ್ಕೊಂಡು ಹೋಗ್ತಾಳೆ ಸೊ ಇದಾದ್ಮೇಲೆ ಅವರಿಬ್ರು ಅಲ್ಲಿಂದ ವಾಪಸ್ ಮನೆಗೆ ಬರ್ತಿರ್ಬೇಕಾದ್ರೆ ನಾನು ಮ್ಯೂಂಗ್ಜಿನ್ನ ಸಾವನ್ನ ಕಣ್ಣ ಮುಂದೆ ನೋಡಿದೆ ಅಂತ ಸಾಂಗ್ವಾನ್ ಕ್ಯೂಂಗ್ಗೆ ಹೇಳ್ತಾನೆ ಸೊ ಇದಕ್ಕೆ ಕಾರಣವನ್ನ ಕ್ಯೂಂಗ್ ಹೇಳ್ತಾನೆ ನಿನ್ನ ಮತ್ತೆ ಮ್ಯೂಂಗ್ಜಿನ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದೆ ಇದರಿಂದ ನೀನು ಅವಳ ನೆನಪನ್ನ ನೋಡಿದ್ಯಾ ಅಂತ ಹೇಳ್ತಾನೆ ಅವಳ ಕೋಪ ಅವಳನ್ನ ಡೀಮನ್ ಆಗಿ ಮಾಡಿದೆ ತನ್ನ ರೀತಿನ ಅನುಭವಿಸಿದ ಮಕ್ಕಳನ್ನ ಅವಳು ಕಿಡ್ನಾಪ್ ಮಾಡಿ ತನ್ನ ಬಳಿ ಇಟ್ಕೊಂಡಿದ್ದಾಳೆ ನೀನು ಯಾವಾಗಲೂ ಕೆಲಸ ಕೆಲಸ ಅಂತ ನಿನ್ನ ಮಗಳನ್ನ ನೆಗ್ಲೆಕ್ಟ್ ಮಾಡಿದೆ ಅವಳನ್ನು ಆರ್ಟ್ ಕ್ಯಾಂಪ್ಗೆ ಕಳಿಸಿ ನಿನ್ನಿಂದ ದೂರ ಮಾಡೋಕ್ಕೆ ನೋಡಿದೆ ಇದರಿಂದನೇ ಅವಳು ಯಾವಾಗಲೂ ಒಬ್ಬಂಟಿಯಾಗಿ ಡಿಪ್ರೆಷನ್ಗೆ ಹೋಗಿದ್ಲು ಸೊ ಈ ರೀತಿ ಅವಳು ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದರಿಂದ ಅವಳ ನೋವನ್ನ ಮ್ಯೂಂಜಿಂಗ್ ಕೇಳಿಸ್ಕೊಂಡಿದ್ದಾಳೆ ಇದರಿಂದನೇ ಅವರಿಬ್ಬರ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿ ಅವಳು ತನ್ನ ಜಗತ್ತಿಗೆ ಈನಾಳನ್ನು ಕರ್ಕೊಂಡೋದ್ಲು ಅಂತ ಕ್ಯೂಂಗ್ ಸಾಂಗ್ವಾನ್ಗೆ ಹೇಳ್ತಾನೆ ಸೊ ಇದಾದ್ಮೇಲೆ ಸಾಂಗ್ವಾನ್ ಕ್ಯೂಂಗ್ಗೆ ಹೇಳ್ತಾನೆ ನನ್ನ ಫ್ರೀಕ್ವೆನ್ಸಿ ಮ್ಯೂಂಜಿನ್ನ ಜೊತೆ ಸಿಂಕ್ ಆಗ್ತಿದೆ ಅಂದರೆ ನಾನು ಈ ಫ್ರೀಕ್ವೆನ್ಸಿ ಸಿಂಕ್ ಆದಾಗ ಅವಳ ಜಗತ್ತಿಗೆ ಹೋಗಿ ಬರ್ಬೋದಲ್ವಾ ಅಂತ ಅದಕ್ಕೆ ಕ್ಯೂಂಗ್ ಹೇಳ್ತಾನೆ ನೀನು ಹೋಗಿ ಬರ್ಬೋದು ಆದರೆ ಅದು ತುಂಬ ಡೇಂಜರಸ್ ಅಂತ ಅದಕ್ಕೆ ಸಾಂಗ್ವಾನ್ ಹೇಳ್ತಾನೆ ನನಗೇನಾದರೂ ಪರವಾಗಿಲ್ಲ ನಾನು ಅಲ್ಲಿಗೆ ಹೋಗಿ ನನ್ನ ಮಗಳನ್ನು ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ ಸೊ ನಂತರ ಆತ್ಮಗಳ ಜಗತ್ತಿಗೆ ಹೋಗಕ್ಕೆ ಇವರಿಬ್ಬರೂ ರೆಡಿ ಮಾಡ್ಕೊತಾ ಇರ್ತಾರೆ ಕ್ಯೂಂಗ್ ಹೇಳ್ತಾನೆ ನೀನು ಆತ್ಮಗಳ ಜಗತ್ತಿಗೆ ಹೋದಾಗ ನಿನ್ನನ್ನು ಕಾಪಾಡೋಕ್ಕೋಸ್ಕರ ನಾನು ಒಂದು ರಿಚುವಲನ್ನು ಮಾಡ್ತೀನಿ ನೀನು 30 ನಿಮಿಷದ ಒಳಗಡೆ ಅಲ್ಲಿಗೆ ಹೋಗಿ ವಾಪಸ್ ಬರಬೇಕು ಇಲ್ಲ ಅಂದರೆ ನೀನು ಕೂಡ ಅವರ ರೀತಿನೇ ಆಗ್ಬಿಡ್ತೀಯ ಅಂತ ಹೇಳ್ತಾನೆ ಸೊ ಇದಾದ್ಮೇಲೆ ಸಾಂಗ್ವಾನ್ ತನ್ನ ಡಾಕ್ಟರ್ಗೆ ಫೋನ್ ಮಾಡಿ ನನಗೆ ಪ್ಯಾನಿಕ್ ಅಟ್ಯಾಕ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾನೆ
ಯಾಕಂದ್ರೆ ಸ್ನೇಹಿತರೆ ಅವನಿಗೆ ಪ್ಯಾನಿಕ್ ಅಟ್ಯಾಕ್ ಬಂದಾಗ ಮಾತ್ರ ಆತ್ಮಗಳ ಜಗತ್ತಿನ ಫ್ರೀಕ್ವೆನ್ಸಿ ಇವನ ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಆಗ್ತಿರುತ್ತೆ. ಅದಕ್ಕೆ ಡಾಕ್ಟರ್ ಈ ರೀತಿ ಮಾಡೋದ್ರಿಂದ ನಿನ್ನ ಜೀವಕ್ಕೆ ಅಪಾಯ, ನಿನ್ನ ತಲೆನಾದರೂ ಕೆಟ್ಟಿದೆಯಾ ಅಂತ ಕೇಳ್ತಾರೆ. ಸೊ ಸಾಂಗ್ವಾನ್ ಅವರಿಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊತಾನೆ. ಅವಾಗ ಡಾಕ್ಟರ್ ಹೇಳ್ತಾರೆ, ನೀನು ಕ್ಯಾಫಿನ್ನ ಮಾತ್ರೆಗಳನ್ನು ಜಾಸ್ತಿ ಡೋಸಲ್ಲಿ ತಗೊಂಡ್ರೆ ನಿನಗೆ ಪ್ಯಾನಿಕ್ ಅಟ್ಯಾಕ್ ಬರುತ್ತೆ, ಜಾಸ್ತಿ ಅಂದರೆ ನೀನು ಸಾವನ್ನಪ್ಪೋದು ಅಂತ ಹೇಳ್ತಾನೆ. ಸೊ ಇದಕ್ಕೇನು ತಲೆ ಕೆಡಿಸ್ಕೊಂಡಲೇ ಸಾಂಗ್ವಾನ್ ಕ್ಯಾಫಿನ್ನ ಮಾತ್ರೆಗಳನ್ನು ನುಂಗ್ತಾನೆ. ಇನ್ನೊಂದು ಕಡೆ ಕ್ಯುಂಗ್ ರಿಚುವಲ್ಗೆ ಫುಲ್ ರೆಡಿ ಮಾಡ್ಕೊಂಡಿರ್ತಾನೆ. ಸೊ ಕ್ಯುಂಗ್ ತನ್ನ ಮುಂದೆ ಒಂದು ಬೆಂಕಿಯನ್ನು ಹಚ್ಕೊಂಡು ಅದರ ಸಹಾಯದಿಂದ ಒಂದು ರಿಚುವಲನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಬೆಂಕಿ ನಿನ್ನ ಆತ್ಮದ ಜೊತೆ ಕನೆಕ್ಟ್ ಆಗಿದೆ, ನೀನು ಸಾವನ್ನಪ್ಪಿದ್ರೆ ಇದು ಕೂಡ ಆರೋಗುತ್ತೆ ಅಂತ ಹೇಳ್ತಾನೆ. ನಂತರ ಸಾಂಗ್ವಾನ್ ಕ್ಲೋಸೆಟ್ನ ಒಳಗಡೆ ಬಂದು ಕೂತ್ಕೊತಾನೆ. ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಅವನಿಗೆ ಪ್ಯಾನಿಕ್ ಅಟ್ಯಾಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದಾದಮೇಲೆ ಸಾಂಗ್ವಾನ್ ಆ ಕ್ಲೋಸೆಟ್ನ ಡೋರ್ನ ಓಪನ್ ಮಾಡ್ತಾನೆ. ಆಗ ಅವನ ಸ್ನೇಹಿತರೆ ಆತ್ಮಗಳ ಜಗತ್ತಿಗೆ ಬಂದಿರ್ತಾನೆ. ಸ್ನೇಹಿತರೆ ಈ ಜಗತ್ತು ನಮ್ಮ ಜಗತ್ತಿನ ಪ್ಯಾರಲಲ್ ವರ್ಲ್ಡ್ನ ರೀತಿ ಇರುತ್ತೆ. ಅಂದರೆ ನಮ್ಮ ಜಗತ್ತಲ್ಲಿ ಯಾವ ರೀತಿ ಇರುತ್ತೋ ಇದೇ ರೀತಿ ಆತ್ಮಗಳ ಜಗತ್ತಲ್ಲೂ ಕೂಡ ಇರುತ್ತೆ. ಸೊ ಸಾಂಗ್ವಾನ್ ಆತ್ಮಗಳ ಜಗತ್ತಲ್ಲಿರೋ ತನ್ನ ಮನೆಯ ರೂಮಲ್ಲಿ ಇರ್ತಾನೆ. ಆಗ ಅವನಿಗೆ ಒಂದು ಜಾಗದಲ್ಲಿ ಎಷ್ಟೊಂದು ಡೆಡ್ ಬಾಡಿಗಳಿಗೆ ನೇಣಾಕಿರೋದನ್ನು ನೋಡ್ತಾನೆ. ಸೊ ಅದೇ ಸಮಯಕ್ಕೆ ಅವನ ಮುಂದೆ ತನ್ನ ಹೆಂಡತಿ ಸಿಯುಂಗಿ ಬರ್ತಾಳೆ. ಸೊ ಅವಳು ಕೂಡ ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾಳೆ. ಸೊ ಈ ವಿಷಯ ರಿಚುವಲ್ ಮಾಡ್ತಿದ್ದ ಕ್ಯುಂಗೆ ಗೊತ್ತಾಗುತ್ತೆ. ಆಗ ಅವನು ಮ್ಯೂಂಗ್ಜಿನ್ನ ಫೋಟೋವಿನ ಮೇಲೆ ಮಂತ್ರಗಳಿದ್ದ ಒಂದು ಚೀಟಿಯನ್ನು ಇಡ್ತಾನೆ. ಇದರಿಂದ ಸಿಯುಂಗಿ ಸಾಂಗ್ವಾನನ್ನು ಕೊಲ್ಲಕ್ಕೆ ಆಗಲ್ಲ. ಆಗ ಅವಳು ಇದ್ದಕ್ಕಿದ್ದಂಗೆ ಮ್ಯೂಂಗ್ಜಿನ್ ಆಗಿ ಬದಲಾಗ್ತಾಳೆ. ಆದರೆ ಮಂತ್ರಗಳನ್ನು ಹೇಳ್ತಿದ್ದ ಕ್ಯುಂಗ್ನ ಕೈಯಲ್ಲಿ ಅವಳನ್ನು ತಡೆಯೋಕ್ಕಾಗ್ತಿರಲ್ಲ. ಇದ್ದಕ್ಕಿದ್ದಂಗೆ ಅವನ ಕೈ ಸುಡೋಕ್ಕೆ ಶುರು ಆಗುತ್ತೆ, ಮತ್ತೆ ಅಲ್ಲಿ ಉರಿತಿದ್ದ ಕ್ಯಾಂಡಲ್ ಎಲ್ಲ ಹಾರೋಗುತ್ತೆ. ಸೊ ಆಗ ಇದ್ದಕ್ಕಿದ್ದಂಗೆ ಕ್ಯುಂಗ್ನ ಮುಂದೆ ಇದ್ದ ಕ್ಲೋಸೆಟ್ನ ಡೋರ್ ಓಪನ್ ಆಗೋಕ್ಕೆ ಶುರು ಆಗುತ್ತೆ, ಮತ್ತೆ ಪಕ್ಷಿಗಳೆಲ್ಲ ಬಂದು ಆ ರೂಮ್ನ ಕಿಟಕಿಗೆ ಬಂದು ಗುದ್ಕೊತಾ ಇರ್ತವೆ. ಅದೇ ಇನ್ನೊಂದು ಕಡೆ ಆತ್ಮಗಳ ಜಗತ್ತಿನಲ್ಲಿ ಸಾಂಗ್ವಾನ್ ಮ್ಯೂಂಗ್ಜಿನಿಂದ ತಪ್ಪಿಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾನೆ. ಅಲ್ಲಿ ಎಷ್ಟೊಂದು ಜನ ಮಕ್ಕಳೆಲ್ಲ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ. ಸೊ ಆ ಮಕ್ಕಳು ಕೂಡ ಇದ್ದಕ್ಕಿದ್ದಂಗೆ ಆತ್ಮಗಳ ರೀತಿ ಬದಲಾಗಿ ಅವನ ಹತ್ರ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತವೆ. ಆಗ ಸಾಂಗ್ವಾನ್ ಅಲ್ಲೇ ವಯಲಿನ ನುಡಿಸ್ತಾ ಇದ್ದ ಈನಾಳನ್ನು ನೋಡ್ತಾನೆ. ಸೊ ಹೇಗೋ ಮಾಡಿ ಆ ಮಕ್ಕಳಿಂದ ತಪ್ಪಿಸ್ಕೊಂಡು ಸಾಂಗ್ವಾನ್ ಅವನ ಹತ್ರ ಬರ್ತಾನೆ. ಆಗ ಒಂದು ಟ್ರಕ್ ಅವರಿಬ್ಬರನ್ನ ಗುದ್ಕೊಂಡೋಗುತ್ತೆ. ಆದರೆ ಇದರಿಂದ ಸಾಂಗ್ವಾನ್ ಮತ್ತೆ ಈನಾಗೆ ಏನೂ ಆಗಲ್ಲ. ಇದೆಲ್ಲ ಸ್ನೇಹಿತರೆ ಸಾಂಗ್ವಾನನ್ನ ಎದುರಿಸೋಕ್ಕೋಸ್ಕರ ಮ್ಯೂಂಗ್ಜಿನ್ ಈ ರೀತಿ ಮಾಡ್ತಾ ಇರ್ತಾಳೆ. ಸೊ ಇದರಿಂದ ಎದುರುಕೊಂಡು ಸಾಂಗ್ವಾನ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಅವನಿಗೆ ತನ್ನ ಹೆಂಡತಿಯ ಸಾವಿನ ದೃಶ್ಯ ಕಣ್ಮುಂದೆ ಬರುತ್ತೆ. ಸೊ ಇವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿದ್ದಾಗ ಸಿಯುಂಗಿ ಸಾಯೋಕ್ಕೂ ಮುಂಚೆ ಸಾಂಗ್ವಾನ್ಗೆ ಹೇಳಿರ್ತಾಳೆ, ನೀನು ಈನಾಳನ್ನು ಕಾಪಾಡಬೇಕು ಅಂತ. ಸೊ ಇದೆಲ್ಲ ನೆನಪಾಗ್ತಿದ್ದಂಗೆ ಸಾಂಗ್ವಾನ್ಗೆ ಎಚ್ಚರಿಕೆ ಆಗುತ್ತೆ. ಸಾಂಗ್ವಾನ್ನ ಕಣ್ಣ ಮುಂದೆ ಮ್ಯೂಂಗ್ಜಿನ್ ಕೂತಿರ್ತಾಳೆ. ಸೊ ಅದೇ ಸಮಯಕ್ಕೆ ಮ್ಯೂಂಗ್ಜಿನ್ ಕೂಡ ಈನಾಳನ್ನ ಪೊಸೆಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ. ಆಗ ಸಾಂಗ್ವಾನ್ ಹೇಳ್ತಾನೆ, ನಾನು ನಿನ್ನ ಸಾವಿನ ದೃಶ್ಯವನ್ನು ನೋಡಿದೆ, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ, ಇದೆಲ್ಲ ನಾವು ದೊಡ್ಡವ್ರು ಮಾಡ್ತಿರೋ ತಪ್ಪು ಅಂತ ಅವಳಿಗೆ ಹೇಳ್ತಾನೆ. ಆಗ ಅವಳು ಕೋಪದಲ್ಲಿ ತನ್ನ ಶಕ್ತಿಯಿಂದ ಸಾಂಗ್ವಾನ್ನ ಕುತ್ತಿಗೆಯನ್ನು ಇಸ್ಕೋಕ್ಕೆ ಶುರು ಮಾಡ್ತಾಳೆ. ಅದೇ ಇನ್ನೊಂದು ಕಡೆ ಕ್ಯುಂಗನ್ನ ಈ ಡಿಮಾನಿಕ್ ಚೈಲ್ಡ್ಗಳೆಲ್ಲ ಸೇರಿ ಕ್ಲೋಸೆಟ್ನ ಒಳಗಡೆ ಅಳ್ಕೊತಾ ಇರ್ತಾರೆ. ಅವನು ತನ್ನ ತಾಯಿಯನ್ನು ನೆನಪಿಸ್ಕೊಂಡು ತನ್ನ ರಿಚುವಲನ್ನು ಕಂಟಿನ್ಯೂ ಮಾಡ್ತಾನೆ. ಸೊ ಇನ್ನೊಂದು ಕಡೆ ಆತ್ಮಗಳ ಜಗತ್ತಿನಲ್ಲಿ ಮ್ಯೂಂಗ್ಜಿನ್ ಈನಾಳನ್ನು ಕಂಪ್ಲೀಟಾಗಿ ಪೊಸೆಸ್ ಮಾಡಿ ಅವಳ ಕೈಗೆ ಚಾಕುವನ್ನು ಕೊಟ್ಟು ಸಾಂಗ್ವಾನನ್ನು ಕೊಲ್ಲೋದಕ್ಕೆ ಹೇಳ್ತಾಳೆ. ಆಗ ಅವಳು ಚಾಕುವನ್ನು ತಗೊಂಡು ತನ್ನ ತಂದೆಯನ್ನು ಕೊಲ್ಲೋದಕ್ಕೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಕ್ಯುಂಗ್ ಆ ಕ್ಲೋಸೆಟಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಬಂದು ಮ್ಯೂಂಗ್ಜಿನ್ಗೆ ತನ್ನ ತಾಯಿ ಕಾಣಿಸೋ ಹಾಗೆ ಮಾಡ್ತಾನೆ. ಮ್ಯೂಂಗ್ಜಿನ್ನ ತಾಯಿ ಅವಳ ಮುಂದೆ ಬರ್ತಿದ್ದಂಗೆ ಅವಳ ಕೋಪ ಕಡಿಮೆ ಆಗ್ತಾ ಬರುತ್ತೆ. ಅವಳು ತನ್ನ ತಾಯಿಯ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ, ಯಾಕಂದರೆ ಅವಳಿಗೆ ಆಗಿರೋ ಅನ್ಯಾಯದಲ್ಲಿ ತನ್ನ ತಾಯಿಯ ತಪ್ಪೇನೂ ಇರೋಲ್ಲ. ಸೊ ಆಗ ಪೊಸೆಸ್ಟ್ ಆಗಿದ್ದ ಈನಾ ಕೂಡ ಸರಿ ಹೋಗ್ತಾಳೆ, ಮತ್ತು ಪ್ರಜ್ಞೆ ತಪ್ಪಿ ಅಲ್ಲೇ ಕೆಳಗಡೆ ಬೀಳ್ತಾಳೆ. ಸೊ ಮ್ಯೂಂಜಿಂಗ್ ಇನ್ನೇನು ತನ್ನ ತಾಯಿ ಹತ್ರ ಬರಬೇಕು ಅನ್ನೋಷ್ಟೊತ್ತಿಗೆ ರಿಚುವಲ್ ಮಾಡ್ತಿದ್ದ ಕ್ಯುಂಗ್ ತಲೆ ಸುತ್ತಿ ಕೆಳಗಡೆ ಬಿದ್ದುಬಿಡ್ತಾನೆ. ಇದರಿಂದ ಅವನ ಕನೆಕ್ಷನ್ ತಪ್ಪೋಗಿ ಇಲ್ಲಿ ಮ್ಯೂಂಜಿಂಗ್ನ ತಾಯಿ ಕೂಡ ಕಾಣೆ ಆಗ್ತಾಳೆ. ಆಗ ಮ್ಯೂಂಜಿನ್ ತನ್ನ ತಾಯಿಯನ್ನು ಕೂಕೊಂಡು ಅಳ್ತಿರೋದನ್ನು ನೋಡಿ ಸಾಂಗ್ವಾನ್ ಅವಳ ಹತ್ರ ಬಂದು ಅವಳನ್ನು ಸಮಾಧಾನ ಮಾಡ್ತಾನೆ, ಮತ್ತು ಅವನು ತಾನು ಮಾಡಿರೋ ತಪ್ಪಿಗೆ ಅವಳಿಗೆ ಕ್ಷಮೆ ಕೇಳ್ತಾನೆ. ಸೊ ಇದಾಗ್ತಿದ್ದಂಗೆ ಪ್ರಜ್ಞೆ ತಪ್ಪಿದ್ದ ಈನಾಳನ್ನು ಸಾಂಗ್ವಾನ್ ಎತ್ಕೊಂಡು ಅಲ್ಲಿಂದ ಹೊರಗಡೆ ಬರೋಕ್ಕೆ ಶುರು ಮಾಡ್ತಾನೆ. ಸಾಂಗ್ವಾನ್ಗೆ ತನ್ನ ಮನೆ ಹತ್ರ ಒಂದು ಬೆಳಕು ಕಾಣಿಸುತ್ತೆ. ಆ ಬೆಳಕಿನ ಒಳಗಡೆ ಅವನು ಬರ್ತಿದ್ದಂಗೆ ಅವನು ನಮ್ಮ ಜಗತ್ತಿಗೆ ಬರ್ತಾನೆ. ನಂತರ ಕ್ಯುಂಗ್ ಆ ಕ್ಲೋಸೆಟ್ನ ಡೋರನ್ನು ಕ್ಲೋಸ್ ಮಾಡೋಕ್ಕೆ ಬರ್ತಾನೆ. ಆಗ ಕ್ಲೋಸೆಟ್ನ ಒಳಗಡೆ ಅವನಿಗೆ ಮ್ಯೂಂಗ್ಜಿನ್ ತನ್ನ ತಾಯಿಯ ಜೊತೆ ಹೋಗ್ತಿರೋ ಹಾಗೆ ಕಾಣಿಸುತ್ತೆ. ಸೊ ಇದೆಲ್ಲ ಆಗಿ ಸ್ವಲ್ಪ ದಿನಗಳಾದಮೇಲೆ ಸಾಂಗ್ವಾನ್ ತನ್ನ ಮನೆಯನ್ನು ಚೇಂಜ್ ಮಾಡಿರ್ತಾನೆ. ಅವನು ವಾಪಸ್ ಸಿಟಿಗೆ ಬಂದಿರ್ತಾನೆ. ಸೊ ಈ ಸೀನಲ್ಲಿ ಸಾಂಗ್ವಾನ್ ಮತ್ತು ಕ್ಯುಂಗ್ ಇಬ್ಬರೂ ಕೂಡ ಈನಾಳ ಸ್ಕೂಲ್ನ ಈಚೆ ನಿಂತಿರ್ತಾರೆ. ಸೊ ಇದಾದಮೇಲೆ ಈನಾ ಸ್ಕೂಲಿಂದ ಅವ್ರ ಹತ್ರ ಬರ್ತಾಳೆ. ನಂತರ ಅವರೆಲ್ಲ ಖುಷಿ ಖುಷಿಯಾಗಿ ಅಲ್ಲಿಂದ ಹೊರಡ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಹೆಂಗೋ ಹ್ಯಾಪಿ ಎಂಡಿಂಗ್ ಆಯಿತು ಅಂತ ಅಂದ್ಕೊಂಡ್ರೆ ಇಲ್ಲೊಂದು ಸಣ್ಣ ಟ್ವಿಸ್ಟನ್ನು ಕೊಡ್ತಾರೆ. ಸೊ ಈನಾಳ ಸ್ಕೂಲ್ನ ಹತ್ರ ಒಂದು ಅಂಗಡಿಯ ಪಕ್ಕದಲ್ಲಿ ಒಂದು ಕ್ಲೋಸೆಟ್ ಇರುತ್ತೆ. ಆ ಕ್ಲೋಸೆಟ್ನ ಮುಂದೆ ಒಬ್ಬ ಹುಡುಗ ನಿಂತಿರ್ತಾನೆ. ಸೊ ಸ್ನೇಹಿತರೆ, ಅವನು ಸಡನ್ನಾಗಿ ಹಿಂದೆ ತಿರುಗಿದಾಗ ಗೊತ್ತಾಗುತ್ತೆ ಅವನು ಕೂಡ ಪೊಸೆಸ್ಡ್ ಆಗಿದ್ದಾನೆ ಅಂತ. ಸೊ ಸ್ನೇಹಿತರೆ, ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಸ್ನೇಹಿತರೆ, ಈ ಮೂವಿಯ ಎಂಡಿಂಗನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಮ್ಯೂಂಜಿಂಗ್ನ ಪ್ರಾಬ್ಲಮ್ ಇನ್ನೂ ಸರಿ ಹೋಗಿಲ್ಲದೆ ಇರ್ಬೋದು ಅಂತ. ಇಲ್ಲಾಂದರೆ ಯಾವುದಾದ್ರೂ ಒಂದು ಬೇರೆ ಪ್ರಾಬ್ಲಮ್ ಶುರು ಆಗಿರ್ಬೋದು. ಸೊ ಸ್ನೇಹಿತರೆ, ಈ ಮೂವಿ ನನಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ಈ ಮೂವಿಯ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ.
ಈ ಚಿತ್ರದ ಸ್ಕ್ರೀನ್ ಪ್ಲೇ ಮತ್ತು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ. ಸೊ ಸ್ನೇಹಿತರೆ, ಇದೇ ರೀತಿಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.